ಕೊಟ್ಟು ಆಯ್ತಲ್ಲಪ್ಪೋ, ನನ್ ಮನೆ ಯಾಕೆ ಕೊಟ್ಟು ಆಯ್ತಲ್ಲಪ್ಪ, ನನ್ ಮನೆನ ಗುಡಿಸಿ ಗುಂಡಾಂತರ ಮಾಡಿ ಸಾರಿಸಿ ರಂಗೋಲಿ ಇಟ್ಟು ಹೋಗ್ಬಿಟ್ಟವ್ರಲ್ಲಪ್ಪ, ದೇವರ್ಸಿ ಕಜಡ ಕಂತ್ರಿ ಹಾಲ್ಕೋರ್ ನನ್ ಮಕ್ಕಳು. ರೇ ರೇ ಸ್ವಾಮಿ, ಅದ್ ಯಾಕ್ರೆ ಹಂಗೆ ಒಳ್ಳೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಹೊಸ ಅಭ್ಯರ್ಥಿಗಳು ಎಲ್ಲಾ ಕಳ್ಕೊಂಡು ಬಾಯ್ ಬಿಡ್ಕೊಂಡಾಗ ಬಿಡ್ಕೋತಾ ಇದ್ದೀರಾ, ಏನಾಯ್ತ್ರಿ ಈಗ? ಬಾರಲಿ ಬಾರೋ ಬಾರೋ ನನ್ನ ಮಗನೇ ಬಾರಲಿ, ನನ್ ಮನೆನ ಒಳ್ಳೆ ಚಿನ್ನ ಸ್ವಾಮಿ ಸ್ಟೇಡಿಯಂ ತರ ಮಾಡೋಗ್ಬಿಟ್ಟವ್ರಲ್ಲಪ್ಪ. ಯಾಕ್ರಿ ಏನಾಯ್ತ್ರಿ ಈಗ? ನೆನ್ನೆ ನನ್ನ 25ನೇ ವೆಡ್ಡಿಂಗ್ ಡೇ ಅಲ್ವೇನ್ಲ? ಹೌದು. ಯಾರೋ ನನ್ನ 2 ಸಿನಿಮಾ ಟಿಕೆಟ್ ಕಳಿಸಿದ್ರು ಕಂಡ, ನಿಮ್ಗೆ ವೆಡ್ಡಿಂಗ್ ಡೇ ಸಂತೋಷದಿಂದ ಸೆಲೆಬ್ರೇಟ್ ಮಾಡಿ ಅಂತ ಒಂದು ಚೀಟಿನೂ ಇಟ್ಟಿದ್ರು, ಅದ್ರ ಕೆಳಗಡೆ ಯಾರಿರ್ಬಹುದು ಅಂತ ಊಹಿಸಿ ಅಂತ ಬರ್ದಿದ್ರು. ನಾನ್ ಯಾರೋ ನಿನ್ನಂತ ಮಿಂಡ್ರಿಗಳು ಚಿಚಾಯಿಸೋಕೆ ಕಳಿಸಿದಾರೆ. ಹೋಗ್ಲಿ, ಏನೇ ಆದ್ರು ಓಸಿ ಟಿಕೆಟ್ ಬಂತಲ್ಲ ಅಂತ ನನ್ನ ಹೆಡ್ತಿನ ಕರ್ಕೊಂಡು ಸಿನಿಮಾಕ್ ಹೋದೆ. ಬರೋ ಹೊತ್ತಿಗೆ ನನ್ನ ಮನೆಯೆಲ್ಲ ಖಾಲಿ ಮಾಡಿ ಹೊಂಟೋಗ್ಬಿಟ್ಟವ್ರೆ ಕಣ್ಣ, ನನ್ನ ಮಕ್ಕಳು ಖಾಲಿ ಮಾಡೋಗ್ಬಿಟ್ಟವ್ರೆ ಕಣ್ಣ, ಅಯೋಗ್ಯ ಪೋಟೆತವು. ಓ ಆಗ್ಲೇ ಬಿಡ್ರಿ, ಅದೆಲ್ಲ ಏನ್ ನೀವು ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡುತ್ತಿದ್ದೇನಲ್ವಲ್ಲ, ನಿಮಗೇನ್ ಬಿಡ್ರಿ, ಒಂದಷ್ಟು ಜನ ರಾಜಕೀಯ ವ್ಯಕ್ತಿಗಳ ತಲೆ ಮೇಲೆ ಕೈ ಇಟ್ರೆ ಅದ್ರ ಹೊತ್ತು ಸಂಪಾದನೆ ಮಾಡ್ತೀರಪ್ಪ. ಎಡ ನೀನ್ ಉರಿಯ ಬೆಂಕಿಗೆ ಪೆಟ್ರೋಲ್ ಸುರಿತೀಯಲ್ಲ ಕಂತ್ರಿ ನನ್ನ ಮಗನೇ. ಮತ್ತಿನ್ನೇನ್ರಿ ಮಾಡ್ಲಿ, ನಾನ್ ಮೊದ್ಲೇ ಪಡ್ಕಂಡೆ ರೀ, ಈ ಏರಿಯಾ ಒಳ್ಳೆ ಸ್ಮಶಾನ ಇದ್ದಂಗೈತೆ, ಸಾಯಂಕಾಲ 6 ಗಂಟೆ ಆದ್ರೂ ಸಾಕು ದರಿದ್ರ ಒಂದು ನರಪಿಳ್ಳೇನು ಇಲ್ಲಿ ಸುಳಿಯೋದಿಲ್ಲ, ಇಲ್ಲಿ ಮನೆ ಮಾಡಬೇಡಿ ಅಂತ ಹೇಳಿದೆ, ಬಡ್ಕಂಡೆ, ಹೇಳಲಿಲ್ಲ ಅನ್ನೋ ಮಾತ್ರ ನೀವು. ಹೋಗ್ಲಿ, ಈ ಸಲ ಕಾರ್ಪೊರೇಷನ್ ಎಲೆಕ್ಷನ್ ನಿಂತಿದ್ರಲ್ಲ, ಅದೇನಾಯ್ತು ಅದನ್ನ ಹೇಳಿ. ಪೇಪರ್ ನೋಡ್ಲಿಲ್ವಲ್ಲ, ನೀನ್ ಅಕ್ಕ ನನ್ನೇ ಕೇಳ್ತಾ ಇದೀಯಲ್ಲ. ಇಲ್ಲ ರೀ, ಪೇಪರ್ ಸಿಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗೆದ್ದು ಬಿಟ್ಟೆ ಕಂಡ, ನಾನು ಗೆದ್ದು ಬಿಟ್ಟೆ. ಹೌದಾ? ಶಬಾಶ್ ಶಬಾಶ್. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಂಡ, 10 ಎಲೆಕ್ಷನ್ ನಲ್ಲಿ ನಿಂತು ನಿಂತು ಕಾಲ್ ನೋವಾಗಿ ಹೋಗಿತ್ತು, ಇದುವರೆಗೂ ಠೇವಣಿ ಕಳ್ಕತ್ತಿದ್ದೆ, ಈ ಸಲ ಠೇವಣಿನ ಗೆದ್ದು ಬಿಟ್ಟೆ ಕಂಡ. ಠೇವಣಿ ಗೆದ್ರ? ನಾನೇನೋ ಎಲೆಕ್ಷನ್ ಅಲ್ಲೇ ಗೆದ್ದು ಬಿಟ್ರಿ ಅನ್ಕೊಂಡಿದ್ದೆ. ಅಲ್ಲಲೇ ನನ್ನ ಮಗನೇ, ಗೆಲ್ಲೋದಂದ್ರೆ ಸಾಮಾನ್ಯನಲ್ಲ, ಈ ಸಲ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ MP MLA ಎಲೆಕ್ಷನ್ ಗಿದ್ದು 10 ಪಟ್ಟು ದುಡ್ಡಿನ ಹೊಳೆ ಹರಿತು ಕಂಡ. ನಾನ್ ಪುಟ್ಕೋಸಿ ಖರ್ಚು ಮಾಡಿದ್ದ 4 ಆಟೋ ರಿಕ್ಷಾ ಬಾಡಿಗೆ, 500 ಹ್ಯಾಂಡ್ ಬಿಲ್ಗೆ, ನಾನ್ ಹೆಂಗ್ಲಾಗಿ ಎಲ್ಲ ಕಾಯ್ತದೆ ನಾನು ಮಗನೇ? ಕೆಲವು ಏರಿಯಾಗಳಲ್ಲಿ ಈ ಜುಜುಬಿ ಎಲೆಕ್ಷನ್ ಗೆ ಲಕ್ಷಾಂತರ ಖರ್ಚು ಮಾಡಿದಾರೆ ಗೊತ್ತೇನ್ಲ. ಹೌದೇ? ಏನ್ರಿ ಇದು? ಏನ್ ಹೌದೇ ಅಂತ ಕಿಸುಬಾಯ್ ಮಾಡ್ಕೊಂಡು ಕೇಳ್ತೀಯ ನನ್ ಮಗನೇ? ಇದುವರೆಗೆ ಎಲೆಕ್ಷನ್ ಅಲ್ಲಿ ಪಂಚೆ ಕೊಟ್ಟಿದ್ದಿನ್ ಕೇಳಿದೀಯ? ಹೌದು. ಏನಪ್ಪ? ಸೀರೆ ಕೊಟ್ಟಿದ್ದಿನ್ ಕೇಳಿದೀಯ? ಹೌದು. ಏನಪ್ಪ? ಎಂಡ ಕೊಡಿಸಿದ್ದಿನ್ ಕೇಳಿದೀಯ? ಹೌದೇ. ಆದ್ರೆ ಒಬ್ಬ ಮಾನಭಾವ ಪುಣಾತ್ಮ ಕಲಿಯುಗದ ಕಾರಣ ಅವನ ಯಾವನ ಏನೋ ಈ ಸರ್ತಿ ಅವನ ಕ್ಷೇತ್ರದ ಮತ ಬಾಂಧವರಿಗೆ ಗಂಡಸರಿಗೆ 3 ಗ್ರಾಂ ಚಿನ್ನದ ಉಂಗ್ರ, ಹೆಂಗಸರಿಗೆ ಮೂಗು ಬಟ್ಟು ಕೊಟ್ಟಿದ್ದಾನೆ. ಅಂದಮೇಲೆ ಆ ಮಗ ಗೆದ್ದ ಬಂದ ಬಿಟ್ರೆ ಎಷ್ಟು ಕೆಜಿ ಚಿನ್ನ ಮಾಡ್ಕೋಬಹುದು ಲೆಕ್ಕ ಹಾಕ್ಲ. ಈ ದುರದೃಷ್ಟ ಕರ್ನಾಟಕದ ಆಸ್ತಿನ ಎಷ್ಟು ದೋಚಬಹುದು ನೀನೇ ಲೆಕ್ಕ ಹಾಕ್ಲ ನನ್ನ ಮಗನೇ. ನೀವ್ ಹೇಳೋದ್ ನೋಡಿದ್ರೆ ಈಗ ಈ ಪಾಟಿ ಹಣ ಸುರಿಸಿ ಸೀಟ್ ಗಿಟ್ಟಿಸ್ಕೊಂಡ ಇವರು ಕಾರ್ಪೊರೇಷನ್ ನಲ್ಲಿರೋ ಗುಡಿಸಿ ಮಂಡಾಗಿ ಬಿಸಾಡಿರೋ ಪೊರಕೆ ಪೊರಕೆ ಕಡ್ಡಿಗಳನ್ನು ಬಿಡದೆ ದೋಚಿಬಿಡ್ತಾರ ಕಣೆ. ಅಂದುಕೊಳ್ಳೋದೇನೋ ನನ್ನ ಮಗನೇ, ಆಗೋದೇ ಹಂಗೆ ನೋಡ್ಲ. ಮನೆಯಲ್ಲಿ ಅಪ್ಪ ಸರಿ ಇದ್ರೆ ಮಗ ಸರಿ ಇರ್ತಾನೆ, ಮಗ ಸರಿ ಇದ್ರೆ ಅವನ ಮಗ ಸರಿ ಇರ್ತಾನೆ, ಅಂದ್ರೆ ಮೊಮ್ಮಗ ಸರಿ ಇರ್ತಾನೆ ಅಂತ ನೋಡದೆ. ನಮ್ಮ ದೇಶದಲ್ಲಿ ಅಂದ್ರೆ ಈ ನಮ್ಮ ಭಾರತದಲ್ಲಿ ಡೆಲ್ಲಿ ಕೈಗಳಿಗೆ ಎಷ್ಟು ಬಂದ್ರೂ ಸಾಲದು, ಅದನ್ನ ಬಾಚತನೇ ಇರ್ತಾರೆ. ಅಲ್ಲಿಂದ ಕರ್ನಾಟಕದ ಕಡೆ ಕಣ್ಣಾಡಿಸಿದ್ರೆ ಇಲ್ಲಿರೋ ಕೈ ಡೆಲ್ಲಿ ಕೈನ ಮೀರಿಸೋ ಕೈ, ಇವೆರಡರ ಕೆಳಗಿನ ಕೈಗಳು ಸುಂಕೆ ಇರ್ತಾವೆ ಅಲ್ಲ. ಇದೇನು ಅಮ್ಮ ಅವರು ಮನೇಲಿ ಕಾಣಿಸ್ತಾ ಇಲ್ವಲ್ಲ? ಏನಾಕ ಮಾತಾಡಕ್ ಬಂದಿರೋದು ನಂತವನ ಇಲ್ಲ ನನ್ನ ಹೆಡ್ತಿ ಅಂದ್ರೆ ನಿಮ್ಮವ್ವಂತವನಲ್ಲ ನನ್ನ ಮಗನೇ? ನಿಮ್ಮ ಹತ್ರನೇ
ಅಮ್ಮವ್ರಿದ್ರೆ ಇಷ್ಟೊತ್ತಿಗೆ ಒಂದ್ ಲೋಟ ಕಾಫಿಲಾದ್ರೂ ಬಂದಿರೋದು ಅಂತ ಜಾಸ್ ಹೋದ್ರೆ ನನ್ನ ಮಗನೇ ಹೊಟ್ಟೆಲಿರೋ ಕಳ್ಳು ಬೋಟಿ ಕಲೀಜ ಎಲ್ಲ ಕಲಿಸ್ಕೊಂಡ್ ಆಚೆ ಬಂದ್ ಬಿದ್ದು ಅದನ್ನ ನನ್ನ ಎದುರಿಗೆ ನಾಯಿ ತಿನ್ಬೇಕು ಹಂಗ್ ಮಾಡ್ಬಿಡ್ತೀನಿ ನಿನ್ಗೆ. ನಾನೇ ಮನೇಲಿರೋದನ್ನೆಲ್ಲ ಕಳ್ಕೊಂಡು ಅಮ್ಮ ತಾಯಿ ಅಂತ ಒಳ್ಳೆ ಚೆನ್ನೈ ಕರುಣಾನಿಧಿ ಕರ್ನಾಟಕದ ಅಭಿನವ ಕೃಷ್ಣ ರಸಿಕರ ರಾಜ ಪಟೇರ್ ತವ ಬಂದು ಕಾವೇರಿ ನೀರಿಗೆ ಭಿಕ್ಷೆ ಎತ್ತವರಂಗೆ ಭಿಕ್ಷೆ ಎತ್ತೋ ಲೆವೆಲ್ಗೆ ಬಂದು ಕುಂತಿದ್ದೀನಿ. ಅದರಲ್ಲಿ ಈ ನನ್ನ ಮಗನ ಸುಮ್ಮನಕ್ಕೆ ಏನ್ ಕಡಿಮೆ ಇಲ್ಲ. ಕಾಫಿ ಅಂತ ಕಾಫಿ ಕಾಫಿ ಕೇಳಿದ್ರೆ ಅದು ಯಾಕೆ ಹಂಗ ಮೇಲ್ ಬೀಳ್ತೀರಿ ನೀವು? ಅದಕ್ಕೆ ಯಾರೋ ಪುಣ್ಯಾತ್ಮರು ಸರಿಯಾಗಿ ಮಾಡವ್ರೆ ನಿಮ್ಗೆ. ಅದ್ ಸರಿ ಅಮ್ಮವ್ರೆಲ್ಲ ಕಾಣಿಸ್ತಾ ಇಲ್ವಲ್ಲ, ತಿರುಗಿ ಅಮ್ಮವ್ರ ಸುದ್ದಿ ಬರ್ತೀಯಲ್ಲ ನಿನ್ನ ಅಕ್ಕ. ಓಲಿ ಬುಡಪ್ಪ ನಿಂತಾವ್ ಯಾಕೆ ಬೆಳೆ ಬೆಳಗ್ಗೆನೆ ಗಲಾಟೆ? ಮೊನ್ನೆ ಕಾಶಿಗೆ ಹೋಗಿದ್ನಲ್ಲಪ್ಪ. ಹೋಗಿದ್ರಿ ಕಾಶಿಗೆ? ಹೋದ್ಮೇಲೆ ನಮ್ಗೆ ಯಾವ್ದಾದ್ರು ಇಷ್ಟವಾದ ಬುಟ್ಟು ಬರೋದು ನಮ್ಮ ಹಿಂದೂ ಧರ್ಮದ ಪದ್ಧತಿ ಅಲ್ವಾ? ಅದಕ್ಕೆ ಕಾಶಿಲಿ ನನ್ಗೆ ಇಷ್ಟವಾದ ನನ್ ಇಡ್ತೀನೇ ಬುಟ್ಟು ಬಂದ್ಬಿಟ್ಟ ಕಾಣ್ಲ. ಎಂತ ಮಹಾನುಭಾವ್ರಿ ನೀವು, ಅಲ್ಲ ಅದ್ ಯಾಕ ಹಂಗ್ ಮಾಡಿದ್ರಿ? ಅಯ್ಯೋ ದಿನ ಅವಳ ಗೊಣಗಾಟ ಚೀರಾಟ ರಂಪಾಟ ಕೇಳಿ ಕೇಳಿ ನೋಡಿ ನೋಡಿ ಸಾಕಾಗೋಗಿತ್ತು ಕಂಡ. ಡೈವೋರ್ಸ್ ಕೊಟ್ರೆ ಎಡ್ತೀನಿ ಬುಟ್ಬಿಟ್ಟ ನನ್ನ ಮಗ ಸಾಕ್ಲಾರ್ದೆ ಅಂತಾರೆ. ಅವಳಿಗೂ ಗಂಡನ ಬುಟ್ಟೋಳು ಅಂತ ಒಂದ್ ಕೆಟ್ಟ ಹೆಸರು. ಇಲ್ಲಿ ಅದ್ಯಾವುದು ಆಗದಂಗೆ ದೇವ್ರ ಹೆಸರಲ್ಲಿ ನಮ್ಮ ಪದ್ಧತಿ ಹೆಸರಲ್ಲಿ ನಮ್ಮ ತೀಟಿ ತೀರಿಸಿಕೊಳ್ಳೋದು ನಮ್ಮ ಕರ್ಮ ಕಳ್ಕೊಳ್ಳೋದು ಹೆಂಗೈತೆ? ಅದಕ್ಕೆ ಬುಟ್ಟು ಬರ್ಬಿಟ್ಟ ಹೆಂಗೈತೆ? ದೇವ್ರ ಆಣೆಗೋ ನನ್ನ ಹೆಂಡತಿ ಮಕ್ಕಳ ಆಣೆಗೋ ಪ್ರಮಾಣ ಮಾಡಿ ಹೇಳ್ತೀನಿ, ಸತ್ವಾಗ್ಲು ನಿಮ್ಮಂಥವ್ರ ಸತ್ರೆ ಪುನಃ ಹುಟ್ಟಲ್ಲ ಕಣ್ರಿ. ಹೇಳಾನೇ ಮಾವನ್ ಅಂದ್ರೆ ನೀನ್ ಮಾತ್ರ ಸತ್ತು ಸತ್ತು ಮತ್ತೆ ಹುಟ್ಟಿ ಹುಟ್ಟಿ ಬತ್ತನೇ ಇರ್ತೀಯ. ಹೋಗ್ಲಿ ಬಿಡ್ರಿ, ನೀವೇನಾದ್ರೂ ಮಾಡ್ಕೊಳ್ರಿ, ನಮ್ಗೇನಾಗ್ಬೇಕು? ನಿಮ್ ಹೆಂಡತಿಗೇನು ಕಾಶಿಯಿಂದ ಬೆಂಗಳೂರಿಗೆ ಬರಕ್ಕೆ ದಾರಿ ಗೊತ್ತಿಲ್ವಾ? ನಿಮ್ಮನ್ನು ಬಿಟ್ಬಿಟ್ಟು ಅಯ್ಯಮ್ಮ ಎಲ್ಲಿಗೆ ಹೋಯ್ತಾರೆ? ಮೊನ್ನೆ ನಮ್ಮ ಪೈಕಿ ಒಬ್ರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ನಿಮ್ ಹತ್ರ ಕಳಿಸಿದ್ನಲ್ಲ. ಹೌದಾ? ಯಾರು ಹೇಳು? ಅದೇ ರೀ ರಾಮಪ್ಪ ಅಂತ. ರಾಮಪ್ಪ ಅದೇ ತೆಳ್ಳಿಗೆ ಬೆಳ್ಳಿಗೆ ಸ್ವಲ್ಪ ಬುದ್ಧಿಕ್ಕೆ ಒಂದ್ 55-60 ವರ್ಷದ ಮನಸ್ಸ ಇರ್ಬೋದು ಅಲ್ವೇನ? ಕರೆಕ್ಟ್, ಅವನೇ ಕಣ್ರಿ ಅವನೇ. ಪಾಪ ಕಂಡ ಆ ಮನಸ್ಸ ಅದೆಷ್ಟು ಜೀವನದಲ್ಲಿ ನೊಂದವನು ಏನು. ಈ ವಯಸ್ಸಿನಲ್ಲಿ ಆ ವಯಂಗೆ ದೇವ್ರ ಅಂತ ಕಷ್ಟ ಕೊಡಬಾರ್ದಿತ್ತು. ನನಗೆ ಹೊಟ್ಟೆ ಉರಿದು ಹೋಯ್ತು ಕಣಲಿ, ಹೊಟ್ಟೆ ಉರಿದು ಬೆಂಕಿ ಆಗೋಯ್ತು. ಅವನ ಕತೆ ಕೇಳಿ ಪಾಪ ಅವನಿಗೆ ನಡಿಯೋಕೆ ಆಗಲ್ವಲ್ಲೋ, ಕಾಲು ಶಗಟ್ಕೊಂಬಿಟ್ಟೈತಿ. ನನಗಂತೂ ನನ್ನ ಕಣ್ಣೆದ್ರಿಗೆ ಯಾರಾದ್ರೂ ಕಷ್ಟ ಪಡ್ತಿದ್ರೆ ನೋಡಕ್ಕಾಗಲ್ಲ ಕಂಡ, ನೋಡಕ್ಕಾಗಲ್ಲ, ಅದನ್ನ ಸಹಿಸಕ್ಕಾಗಲ್ಲ. ಗೊತ್ತ್ರಿ ಗೊತ್ತು, ನೀವೆಂಥ ಹೂವಿನಂತ ಮನುಷ್ಯರು ಅಂತ. ನಿಮ್ ಬೇರೆಯವ್ರ ಕಷ್ಟ ನೋಡಕ್ ಆಗೋದಿಲ್ಲ, ಏನಾದ್ರೂ ಮಾಡೇ ಮಾಡ್ತೀರಾ ಅಂತಾನೆ ನಿಮ್ ಅಡ್ರೆಸ್ ಕೊಟ್ಟು ಕಳಿಸಿದ್ದು. ಅವನಿಗೆ ನೀವೇನ್ ಮಾಡಿದ್ರಿ? ನೀನ್ ಕಳಿಸಿದ ವ್ಯಕ್ತಿ ಅದು ಅಂತ ಕಷ್ಟದಲ್ಲಿ ನರಳ್ತಾವನೆ ಅಂದ್ರೆ ಸುಮ್ಕೆ ನೋಡ್ತಾ ಕುಂತ್ಕೊಳಕ್ ಆಯ್ತದೆಲ್ಲ? ಖಂಡಿತ ಆಗೋಲ್ಲ ಬಿಡ್ರಿ. ಅದಕ್ಕೆ ಅವನ್ ಕಷ್ಟ ನೋಡಕ್ಕಾಗದೆ ಕೇಳಕ್ಕಾಗದೆ ಎಲ್ಡು ಕಣ್ಣು ಎಲ್ಡು ಕಿವಿನ ಗಟ್ಟಿಯಾಗಿ ಮುಚ್ಕೊಂಡು ಕುಂತು ಬಿಟ್ಟೆ. ಅರ್ಧ ಗಂಟೆ ಬಿಟ್ಟು ಎಲ್ಡನ್ನು ಓಪನ್ ಮಾಡಿ ನೋಡ್ತೀನಿ, ಪಾಪ ಮನಸ್ಸ ಹೊಂಟೋಗಿದ್ದ. ಸರಿ, ತುಂಬಾ ಬ್ಯಾಸರಾಗಿ ಮನಸ್ ಕೆಟ್ಟೋಗಿತ್ತಲ್ಲ ಅಂತ ಬಾರಿ ಹೋಗಿ ಕಂಟ ಪಟ ಸೌರನ್ ಮಡ್ಕೊಂಡು ಆ ಕೆಂಪು ಕೂತ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ 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 ಅಪ್ಪ ತಂದೆ, ನಿಮ್ ಜೋಡು ನಿಮ್ ಚಪ್ಪಲಿ ಎಲ್ಲೈತ್ ಹೇಳಿ. ಯಾಕ್ಲ ನಿಮ್ಮತ್ರ ಆ ಮನುಷ್ಯನ ಕಳಿಸಿದ ತಪ್ಪಿಗೆ ಒಂದ್ ಡಜನ್ ತಲೆ ಮೇಲೆ ಏಟ್ ಹೊಡ್ಕೊಂಡು ಪ್ರಾಯಶ್ಚಿತ್ತ ಮಾಡಿ ಪಾಪ ಕಳ್ಕೊಳ್ಳೋಣ ಅಂತ? ಹೌದಾ? ಸ್ವಲ್ಪ ನೋಡಿ ಬಡ್ಕೋ. ಮೊನ್ನೆ ಯಾರದೋ ಮದ್ವೆಗೆ ಹೋದಾಗ ಬರಿಗಾಲ್ನಲ್ಲಿ ಅಲ್ಲಿಗೆ ಹೋಗಿದ್ದೆ. ಈ ಹೊಸ ಚಪ್ಪಲಿನ ಯಾರೋ ಪುಣಾತ್ಮರು ಬಿಟ್ಟು ಒಳಕ್ ಹೋಗಿದ್ರು. ನಾನು ಹೊರಗೆ ಬರುವಾಗ ಮೆಟ್ಕೊಂಡ್ ಬಂದ್ಬಿಟ್ಟೆ. ಒಡ್ಕೊಳ್ಳೋ ರಭಸದಲ್ಲಿ ಚಪ್ಪಲಿನ ಕಿತ್ತಾಕಂಗ್ ಒಡ್ಕೊಂಡ್ಬಿಡ್ಬೇಡ ಕಂಡ. ಸದ್ಯಕ್ಕೆ ಮದ್ವೆ ಯಾವುದು ಹತ್ರದಲ್ಲಿಲ್ಲ, ಇನ್ನೊಂದ್ ತಿಂಗ್ಳು ಇದನ್ನೇ ಮೇಂಟೈನ್ ಮಾಡ್ಬೇಕಂಡ ಮದ್ವೆ ಸೀಸನ್ ಬರಗಂಟ. ಒಬ್ಬ ಬಡವನಿಗೆ ಒಂದು ಸಣ್ಣ ಸಹಾಯ ನಿಮ್ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂದ್ಮೇಲೆ ಈ ಖದ್ದರ್ ಜುಬ್ಬ, ಈ ಗಾಂಧಿ ಟೋಪಿ, ಈ ರಾಜಕೀಯ, ಇದೆಲ್ಲ ಯಾಕ್ರಿ ಬೇಕಿತ್ತು ನಿಮಗೆ? ಅದಕ್ಕೆ ನೀವು 10 ಅಲ್ಲ 15 ಸಲ ಎಲೆಕ್ಷನ್ ನಿಂತರು ನಮ್ಮಮ್ಮ ನನಗೂ ಆರಸ ಬರೋದಿಲ್ಲ ಬಿಡ್ರಿ. ನನ್ನ ಮಗನೇ, ನಾನೇನಾದ್ರೂ ಈ ಸಾರಿ ಗೆದ್ದಿದ್ರೆ
ನೀನ್ ಈ ಮಾತಾಡ್ತಾ ಇದ್ಯಲ್ಲ, ಆಯ್ಕೊಂಡ್ ತಿನ್ನೋ ಕೋಳಿ ನನ್ ಮಗನೇ, ಎಷ್ಟು ಜನಕ್ಕೆ ಅಂತ ಪಾಪ ನೀವು ಸಹಾಯ ಮಾಡ್ತೀರಿ ಅಂತೇಳಿ ನಮ್ಮಂತವ್ರ ಮುಗಳಿಗೆ ಬೆಣ್ಣೆ ಹತ್ತಿ ಪಾಲೀಸ್ ಮಾಡಿ ನಾನ್ ಹಾಕೊಂಡಿರೋ ಚಾವಡ ಚಪ್ಪಲಿನ ನೆಕ್ತಾ ಇದ್ದೆ ನೀನು. ನನಗೆ ಗೊತ್ತಿಲ್ವೆಲ್ಲ ನಿನ್ನಂತವ್ರ ವಿಷಯ ನನ್ನ ಮಗನೇ. ಯಾವನೋ ಒಬ್ಬ ಅಧಿಕಾರಕ್ಕೆ ಬರ್ತಾನೆ ಅಂದ್ರೆ ಅಥವಾ ಬಂದ ಅಂದ್ರೆ ಅವನು ಸುತ್ತಮುತ್ತ ನನ್ನ ಮಕ್ಕಳು ನೀವು ಬೆಲ್ಲದ ಸುತ್ತ ಇರುವೆ ನೊಣ ಮುತ್ತಿದಂಗ್ ಮುತ್ಕಂತೀರ, ನಿಮ್ಮ ತೆಗಲು ತೀಟೆಗಳಿಗೆ ಬಳಸ್ಕಂತೀರ, ಕೆಲಸನ ಮಾಡಿಸ್ಕಂತೀರ, ಇಂದ್ರ ಚಂದ್ರ ದೇವೇಂದ್ರ ಅಂತೇಳಿ ಅಡ್ಡಕ್ಕೇರಿಸ್ತೀರ. ಕೆಲಸ ಮಾಡಿಸ್ಕೊಂಡ ಮೇಲೆ ಅದೇ ನನ್ನ ಮಕ್ಕಳ ನೀವು ನಮ್ಮಂತವ್ರಿಗೆ ನೇಚರು ಲಫಂಗ್ರು ಲೋಫರ್ಗಳು ಕಚಡ ನನ್ನ ಮಕ್ಕಳನ್ನ ಪಟ್ಟ ಕಟ್ತೀರ. ಏನ್ರಿ ಏನ್ರಿ, ನಾನು ಸುಮ್ನೆ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂತ ನಾಲ್ಗೆ ಹೋದಂಗೆಲ್ಲ ಹಾರ್ಬಿಡ್ತಾ ಇದೀರಲ್ಲ ನೀವು. ಮುಚ್ಚಲೆ ಬಾಯಿ ಕಂಡಿದ್ದೀನಿ. ಆ ಲಂಡನ್ನ ಉಪ್ಪಿನಕಾಯಿ ರಾಜ ಲಖೂಬಾಯಿ ಪಾಠಕ್ ನ್ಯೂಸ್ ಪ್ರಿಂಟ್ ಹಗರಣದಲ್ಲಿ ನರಸಿಂಗ್ ರಾಯ್ರವರನ್ನ ಸಿಕ್ಕಿಸಿ ಅವರ ಕಾಂಗ್ರೆಸ್ ಅಧ್ಯಕ್ಷತನ ಕಳೆದ ಬಿಟ್ಟ ಆ ಕಚಡ ಬೊಡ್ಡಿ ಮಗ. ಯಾವ ಉದ್ದೇಶಕ್ಕಾಗಿ ನರಸಿಂಗ್ ರಾಯರಿಗೆ ಚಂದ್ರಸ್ವಾಮಿಗೆ ಲಂಚ ಕೊಟ್ಟಿದ್ದವನು? ಏ, ಲಂಚ ತಗೊಳ್ಳೋದಕ್ಕಿಂತ ಲಂಚ ಕೊಡೋದು ದೊಡ್ಡ ಅಪರಾಧ. ಈ ವಿಷಯನೇ ಪಾಯಿಂಟ್ ಮಾಡಿಕೊಂಡು ಆ ಮಿಂಡ್ರಿಗೆ ಹುಟ್ಟಿದ್ದ ನನ್ನ ಮಗನ ಮೊದಲು ನರಸಿಂಗ್ ರಾಯರಿಗಿಂತ ಮೊದಲು ಜೈಲಿಗೆ ಕಳಿಸ್ಬೇಕು. ನೋಡಲೆ, ಈ ಬೊಡ್ಡೆ ತಾವು ಲಂಚಕೋರರು ಅಂತ ಡಂಗೂರ ಬಾರಿಸ್ತಾ ಇದಾರಲ್ಲ, ಅವ್ರು ಕೊಡಾವತಿ ತಾನೇ ಇವ್ರು ತಗೊಂಡಿದ್ದು. ಕೇಳ ನನ್ನ ಮಗನೇ, ಈ ನಮ್ಮ ಭವ್ಯ ಭಾರತದಲ್ಲಿ ಭ್ರಷ್ಟಾಚಾರ ಲಂಚ ತಾಂಡವಾಡ್ತಾ ಇರೋದಕ್ಕೆ ಇಂಥದೇ ಕಾರಣ. ಬರೀ ಕಾಕಿ ಕಾದಿ ಕಾವಿ ಅಲ್ಲ, ಅವ್ರ ಬೂಟ್ಗೆ ನಾಲ್ಗೆಯಿಂದ ಪಾಲಿಶ್ ಹಾಕಿ ಅವ್ರ ಜೇಬ್ ತುಂಬಿಸಿ ಕೆಲಸ ಮಾಡಿಸ್ಕೊಳು ನಿಮ್ಮಂತ ಮಿಂಡ್ರಿಗ್ ಹುಡ್ದೋರು ಕಾರಣ. ತಿಳ್ಕಳ ನೀ ನಕ್ಕನ್. ತಪ್ಪಾಯ್ತು ಬಿಡ್ರಪ್ಪ, ತಪ್ಪಾಯ್ತು ಬಿಡ್ರಿ. ಮಗಳು ಮಾಡೋದು ಹಂಗೆ, ಜನ ಆಡೋದು ಹಂಗೆ ಅಂದಂಗೆ ನೀವ್ ಹೇಳೋದ್ರಲ್ಲೂ ಸ್ವಲ್ಪ ಸತ್ಯಾಂಶ ಇದೆ. ಆಡ ಹೋಗ್ಲಿ ಬಿಡಪ್ಪ, ಬೆಳೆ ಬೆಳಗ್ಗೆ ಯಾಕ್ತಾಕ್ರಾರು? ಅದೇಲ್ಲ ಅಷ್ಟೊಂದು ಕ್ಯಾಸೆಟ್ ಮಾಡಿಕೊಂಡ್ಬಿಟ್ಟಿದ್ದೀಯ ಬಗಲಲ್ಲಿ? ಅದು ನಮ್ಮನೆ ಹತ್ರ ಒಬ್ಬ ಹೊಸ ಡಾಕ್ಟರ್ ಬಂದಿದ್ದಾನೆ, ಅವನ ಹತ್ರ ಯಾವ ಕಾಯಿಲೆಗೂ ಔಷಧಿ ಕೇಳಕ್ ಹೋದ್ರೆ ಔಷಧಿ ಗುಳಿಗೆ ಬರ್ಕೊಡೋದೇ ಇಲ್ಲ. ಅಂದ್ರೆ ಬರೀ ಇಂಜೆಕ್ಷನ್ ಚುಚ್ಚುತ್ತಾನೆ ಅಂತಾಯ್ತು. ಇದು ಬರೀ ಇಂಜೆಕ್ಷನ್ ಚುಚ್ಚಿ ಚುಚ್ಚಿನೇ ಎಷ್ಟೋ ಜನ ಡಾಕ್ಟರ್ಗಳು ಮನೆ ಕಟ್ಟಿಸ್ಕೊಂಡವ್ರೆ. ವಿಲ್ಸನ್ ಗಾರ್ಡನ್ ನಲ್ಲಿ 9ನೇ ಕ್ರಾಸ್ನಲ್ಲಿ ಒಂದ್ ಭಾರಿ ಬಿಲ್ಡಿಂಗ್ ಕಟ್ಸವನೇ ಒಬ್ಬ ಗೊತ್ತಾ, ಅವನ ಹತ್ರ ಹೋಗಿ ನೀನು ಯಾಕೋ ಬೇಜಾರಾಗೈತೆ ಅಂತ ಅಂದ್ರು ಸಾಕು, ಅವನು ಒಂದ್ ಇಂಜೆಕ್ಷನ್ ಚುಚ್ಚಿ 50 ರೂಪಾಯಿ ಕಿತ್ಕಂತಾನೆ. ಅದ್ರಾಗೆ ಔಷಧಿ ಮಣ್ಣು ಮಸಿ ಏನು ಇರಕ್ಕಿಲ್ಲ ಕಂಡ, ಬರೀ ನೀರು. ಅವನವನ್ ಇಂಜೆಕ್ಷನ್ ಕೊಡೋವಾಗ ನೀನು ಅವನ್ ಏನು ಚುಚ್ಚುತ್ತಾನೆ ಅನ್ನೋದನ್ನ ನೋಡೋಕು ಬಿಡಕ್ಕಿಲ್ಲ. ಆ ಕಡೆ ತಿರುಗಿ ಅಂತ ಹೇಳಿ ಈ ಕಡೆ ಚುಚ್ಚಿದಂಗ್ ಮಾಡ್ಬಿಟ್ಟು ಕಾಸು ಕಿತ್ಕೊಂಡು ಹೊಂಟೋಯ್ತಿರ್ತಾನೆ. ನಮ್ ಡಾಕ್ಟರ್ ಅಂತವ್ರಲ್ಲ ಬಿಡ್ರಿ, ಇವನ್ ಚಿಕಿತ್ಸೆ ಸ್ಟೈಲೇ ಬೇರೆ, ಒಂಥರ ನೇಚರ್ ಅಂದ್ರೆ ಪ್ರಕೃತಿ ಚಿಕಿತ್ಸೆ ಮಾದರಿಯಲ್ಲಿ ಸಂಗೀತ ಚಿಕಿತ್ಸೆ. ಸಂಗೀತ ಚಿಕಿತ್ಸೆನಾ? ಇದೆಲ್ಲ ಹೊಸ ಹೊಸ ನ್ಯೂಸ್ ಹೇಳ್ಕೊಂಬರ್ತಾ ಇದೆಯಲ್ಲ. ನಾವ್ ಅವ್ರ ಹತ್ರ ಹೋಗಿ ನಮ್ಮ ಕಾಯಿಲೆ ಹೇಳಿದ್ರೆ ಸಾಕು, ಅವ್ರು ಒಂದು 3 ಕ್ಯಾಸೆಟ್ ಹೆಸರುಗಳನ್ನ ಚೀಟಿಲಿ ಬರ್ಕೊಡ್ತಾರೆ. ಅದರಲ್ಲಿ ಯಾವ್ದು ಬೆಳಗ್ಗೆ, ಯಾವ್ದು ಮಧ್ಯಾಹ್ನ, ಯಾವ್ದು ರಾತ್ರಿ ಕೇಳಬೇಕು ಅಂತ ಬರ್ದಿರ್ತಾರೆ. ಹಂಗೂ ಕಾಯಿಲೆ ಹೋಗ್ಲಿಲ್ಲ, ಇನ್ನೆರಡು ಬರ್ಕೊಡ್ತಾರೆ. ಎಂಥ ಕಾಯಿಲೆ ಆದ್ರೂ ಕಂಬಿ ಕಿತ್ ಹೋಗುತ್ತೆ ನೋಡ್ರಿ. ಇದು ಒಂಥರ ನಮ್ಮ ಈ ಸೌತ್ ಕೇಂದ್ರದ ಗೋವಿಂದ ಭಟ್ಟ ಜೂನಿಯರ್ ಚಂದ್ರಸ್ವಾಮಿ ಇದ್ದಂಗೆ. ಅವನ್ಯಾವನ್ರಿ ಗೋವಿಂದ ಭಟ್ಟ ಜೂನಿಯರ್ ಚಂದ್ರಸ್ವಾಮಿ? ನನ್ನ ಮಗನೇ, ಸಕಲ ಕಲಾ ವಲ್ಲಭ ಫೂಲ್ಕಿ ಹಟ್ಪಾಡಿ ಗೋವಿಂದ ಭಟ್ಟ ಗೊತ್ತಿಲ್ವೆಲ್ಲ, ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಬಿಟ್ಟವನೆ. ಹಾಯ್ ಬೆಂಗಳೂರು ಪೇಪರ್ ಬಂದ್ಮೇಲೆ ರಾಜ್ಯದ ಮಟ್ಟದ VIPಗಳು, ಸಿನಿಮಾ ರಂಗದ ದಿಗ್ಗಜರು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಎಲ್ಲ ಅವನ್ ಕಾಲ್ತಾವ ಬಿದ್ದು ಒದ್ದಾಡ್ತಾವ್ರೆ ಕಂಡ. ನನ್ನ ಮಗ ಹೆಂಗವನೇ ಗೊತ್ತವನು? ಒಳ್ಳೆ ಚಂದ ಮಾಮನ್ ಕತೆಯಲ್ಲಿ ಬರೋ ಬ್ಯಾತಾಳಂತರ ಕೂದು ಬಿಟ್ಕೊಂಡವನೆ ಪರ್ಕೆ ಕೂರ್ಲತ್ತರ. ಬಡ್ಡಿ ಮಗ, ಅವನು ಮಾಡೋದು ಮೋಸ ಇಲ್ಲ, ಅವನು ಮಾಡದೆ ಬಿಟ್ಟ ವ್ಯಭಿಚಾರ ಇಲ್ಲ. 10 ಬೆರಳಿಗೂ 10 ಉಂಗ್ರ ಹಾಕೊಂಡು ನಾಟಕದ ರಾಜಾ ಪಾಲ್ಟಿ ತರ ಮೆರಿತಾವನೆ. ಮೊನ್ನೆ ಸಿನಿಮಾ ನಟರ ಮನೆಗೆ ತೆರಿಗೆ ಅಧಿಕಾರಿಗಳು ರೇಡ್ ಮಾಡಕ್ ಬರ್ತೀನಿ ಅನ್ನೋದಕ್ಕೆ ಮುಂಚೆನೆ ಮ್ಯಾಜಿಕ್ ಮಾಡ್ಬಿಟ್ಟು ದಾಖಲಾತಿನ ನಾಶನ ಮಾಡ್ಬಿಟ್ಟು ಅದ್ಯಾರೋ ಸಿನಿಮಾ ನಟ ಅಂತವ ಒಂದ್ ಕಾರ್ ಬೇರೆ ಕಿತ್ಕೊಂಡು ಹೋಗ್ಬಿಟ್ಟ ಅವನಪ್ಪ. ಹೌದಾ? ಈಗ ಈಗ ಇನ್ಸ್ಪೆಕ್ಟರ್ TM ಶರೀಫ್ ಸಾಹೇಬ್ರವರು ಬೂಟ್ ಕಾಲ್ನಲ್ಲಿ ಜಾಡ್ಸಿ ಬದ್ದು
ಲಾಕಪ್ ಹಾಕಿ ಅವನ ಎಲ್ಲಾ ಲೀಲಾ ವಿಲಾಸಗಳನ್ನ ಹೊರಗ ಹಾಕವ್ರೆ. ಇವನ್ನೆಲ್ಲ ನಮ್ಮ ರಾಜಕಾರಣಿಗಳು ಜನಗಳು ನಂಬಿ ಅದ್ ಹೇಗ್ ಮೋಸ ಹೋಗ್ತಾರೆ ಅಂತ. ಇದು ನಮ್ಮ ದೇಶದ ದೌರ್ಭಾಗ್ಯ ಕಣಲೆ. ನಮ್ಮ ಜನ ಬೆಳ್ಳಗಿರೋದನ್ನೆಲ್ಲ ಹಾಲು ಅನ್ನೋರು, ಸುಣ್ಣದ ನೀರು ತೋರಿಸಿ ಮಜ್ಜಿಗೆ ಇದು ಅಂತ ಕಾವಿ ತೊಟ್ಟವನ್ ಹೇಳಿದ್ರೆ ಒಂದು ಲೋಟ ಕುಡಿದು ಬಹಳ ತಣ್ಣಗೈತಿ ಶಿವನೇ, ಇನ್ನೊಂದು ಗ್ಲಾಸ್ ಕೊಡಿ ಅಂತ ಇನ್ನೊಂದು ಗ್ಲಾಸ್ ಈಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಕಣ್ಣು ಗೋತ್ಕೊಂಡು ಕುಡಿಯುವಂತ ಮಹಾನುಭಾವರು, ಪುಣಾತ್ಮರು ನಮ್ಮ ಜನಗಳು. ಅದು ಅಲ್ಲದೆ ಇವರು ಸಿಕ್ಕಾಬಟ್ಟೆ ಬುದ್ಧಿವಂತರು ಕಾಣಲೆ. ಜನರನ್ನ ಅವ್ರ ವೀಕ್ನೆಸ್ ನ ಹೆಂಗ್ ಕ್ಯಾಶ್ ಮಾಡ್ಕೊಳ್ಳೋದು, ಹೆಚ್ಚು ಕಮ್ಮಿ ಆದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅನ್ನೋದು ಗೊತ್ತು ಈ ಅಲ್ಕಾ ಬೊಡ್ಡೆ ತವಕೆ. ಹಂಗಂತೀರಾ ಅಲ್ರಿ, ಅದ್ ಹ್ಯಾಗ ತಪ್ಪಿಸ್ಕೋತಾರೆ ಅಂತೀನಿ ನೋಡ್ಲ. ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ, ದೊಡ್ಡ ದೊಡ್ಡ ಕಮಿಷನರ್ ಸಾಹೇಬರು ಎಲ್ರೂ ಕಾವಿ ಕಾಲಿಗೆ ಬೀಳೋ ಜನರೇ ಆಗ್ಬಿಟ್ಟವ್ರೆ. ಅವ್ರ ಪಾದ ತೊಳೆದು ನೀರು ಕ್ವಾರ್ಟರ್ ಬಾಟ್ಲಿಗೆ ಕೋಟಿ ರೂಪಾಯಿ ಸುರಿದು ತಗೊಂಡೋಗಿ ಮನೇಲಿ ಇಟ್ಕೊಂಡು ದಿನ ಬೆಳಗ್ಗೆ ಎದ್ದು ಕಾಫಿ ಕುಡಿಯಕ್ ಮುಂಚೆ ಔಷಧಿ ಕುಡ್ದಂಗೆ ಒಂದು ಸ್ಪೂನ್ ಬಾಯಿ ಸುರ್ಕೊಳ್ತಾರೆ. ಈ ಬಟ್ಟೊಂದು ಒಂದ್ ಕತೆ ಹೇಳ್ತೀನಿ ಕೇಳು. ಕತೆನಾ? ಅದೇನ್ರಿ ಅದು ಹೇಳಿ. ಬೊಂಬಾಯಿಂದ ಮಾಫಿಯಾ ಸಂಪರ್ಕ ಇದ್ದ ಒಬ್ಬ ದೊಡ್ಡ ಮನುಷ್ಯ ದಕ್ಷಿಣ ಕನ್ನಡದವರು ಈ ಬಟ್ಟನ ಹತ್ರ ಬಂದ್ರು. ನಮ್ಮ ತಾಯಿ ಪ್ರಾಣ ಬಿಡೋ ಸ್ಥಿತಿಲಿ ಇದ್ದಾಳೆ, ತಾವು ಮಹಾನ್ ಬಾವರು ಅಂತ ಕೇಳಿದೀವಿ, ದಯಮಾಡಿ ನಮ್ಮ ತಾಯಿ ಪ್ರಾಣ ಉಳಿಸಿ, ಎಷ್ಟೇ ಖರ್ಚಾದ್ರೂ ಚಿಂತೆಲ್ಲ, ದಯವಿಟ್ಟು ಉಳಿಸ್ಕೊಡ್ಬೇಕು ಅವಳ ಪ್ರಾಣನ ಅಂತ ಕಾಲ್ ಎಡ್ಕೊಂಡ್ರು. ಆ ನನ್ನ ಮಗ ಎರಡು ತೆಂಗಿನಕಾಯಿ ಮಂತ್ರಿಸ್ದಂಗ್ ಮಾತಾಡಿ ಅವ್ರ ಕೈ ಕೊಟ್ಟು ಒಂದನ್ನ ಮನೆ ಮುಂದೆ ಓಡಿ ಇನ್ನೊಂದನ್ನ ತೂಗು ಹಾಕು ಅಂತ ಕೊಟ್ಟಂತೆ. ಸರಿ, ಈ ಮಹಾನ್ ಬಾವರು ಹಂಗೆ ಮಾಡಿದ್ರು. ಆದ್ರೆ ಅವರಮ್ಮ ಅವತ್ತು ಸಾಯಂಕಾಲನೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟವ್ರೆ. ಅಯ್ಯೋ, ಇದೇನ್ರಿ ಇದು? ಶೆಟ್ರು ನನ್ನ ಮಗನ್ನ ಇನ್ನು ಸುಮ್ನೆ ಬಿಟ್ಟಿದಾರ? ಅದೇನ್ ಸುಮ್ನೆ ಇರ್ತಾರೆ, ಲಕ್ಷಾಂತರ ಕೊಟ್ಟಿಲ್ವಾ? ಇನಿ ದಾನೆ ಆಂಡಲ ಚಿಂತೆ ಇದ್ದಿ, ಆ ಬಟ್ಟನು ಮುಗಿಪ್ಪಾದೇ ಬರ್ಪೆ ಅಂತ ಸೀದಾ ಪಂಚೆ ಎತ್ತಿ ಸಾಂಟೆಗೆ ಸಿಗಿಸ್ಕೊಂಡು ಸೀದಾ ಅವನ ಮನೆಗೆ ಹೋದ್ರಂತೆ. ಓ, ಅವ್ರು ಬರೋ ರಬ್ಸ ನೋಡಿ ಬಟ್ಟನ್ ಗೊತ್ತಾಗ್ಬಿಡ್ತು, ಇವತ್ತೇನೋ ಎಡಬಟ್ಟಾಗತ್ತೆ, ತಕ್ಷಣ ರೆಕಾರ್ಡ್ ಪ್ಲೇಟೇ ಚೇಂಜ್ ಮಾಡ್ಬಿಡ್ಬೇಕು ಅಂತ. ಹಂಗೆ ಅವ್ರು ಕೇಳೋದಕ್ಕೂ ಮುಂಚೆನೆ ಇವನು, ಅಯ್ಯೋ ಶೆಟ್ರೆ ಎಂತ ಕೆಲಸ ಮಾಡಿಬಿಟ್ರಿ ನೀವು? ಅಯ್ಯೋ, ನಿಮ್ಮ ತಾಯಿಯನ್ನು ನೀವೇ ಕೊಲ್ಲಬಹುದಾ? ನಿಮ್ಮ ಕೈಯಿಂದಲೇ ಕೊಂದು ಬಿಡಬಹುದಾ? ಕೈಲಾಸಕ್ಕೆ ಕಳಿಸಿ ಬಿಟ್ಟಲ್ಲ ನಿಮ್ಮ ತಾಯಿಯನ್ನು. ಛ, ನಾನು ಭೂಮಿ ಮೇಲೆ ಇರಲಿ ಅಂತ ಹೇಳಿ ಅಲ್ವಾ ಎರಡು ಕಾಯನ್ನು ಕೊಟ್ಟದ್ದು, ಒಂದು ಮನೆ ಮುಂದೆ ಓಡಿ ಅಂತ, ಒಂದು ಮೇಲೆ ಕಟ್ಟು ಅಂತ. ನೀ ಎಂತ ಮಾಡಿದ್ದು? ತೂಗು ಹಾಕುವ ಕಾಯನ್ನ ಒಡೆದಿರಿ, ಒಡೆದು ಹಾಕುವ ಕಾಯನ್ನ ತೂಗು ಹಾಕಿದ್ರಿ, ಅದು ಉಲ್ಟ ಮಾಡಿದ್ರೆ ನಿಮ್ಮ ತಾಯಿ ಶಿವನ ಪಾದವನ್ನು ಸೇರಿಕೊಂಡು ಎಂತ ಮಾಡ್ರೆ? ಛ, ಹೀಗಾಗಬಾರ್ದಿತ್ತು, ಹೋಗಿ ಹೋಗಿ ಅಂತೇಳಿ ಅವ್ರೇ ದಬಾಯಿಸಿ ಕಳಿಸ್ಬಿಟ್ಟ ಬೋಡಿ ಮಗ. ಅಬ್ಬಾಬಾಬಾ, ಎಂತೆಂತ ಹಲ್ಕ ನನ್ನ ಮಕ್ಕಳು ಹುಟ್ಕೊಂಡಿದ್ದಾರೆ ಈ ಭೂಮಿ ಮ್ಯಾಗೆ. ಎಂತೆಂತ ಮಹಾನ್ ಬಾವರು ತೊಟ್ಟಿದ್ದ ಕಾವಿ ಕಾಕಿ ಖಾದಿ ಅವೆಲ್ಲ ಇಂಥ ಕಚಡಾಗಳ ಮೈ ಮೇಲೆ ಬಂದು ಅದ್ರ ಪಾವಿತ್ರತನೇ ಕಳ್ಕೊಂಡ್ಬಿಡ್ತಲ್ರಿ. ಬಿಟಿಎಸ್ ನಲ್ಲಿ ಕಂಡಕ್ಟರ್ ಆಗಿದ್ದು, ಮಠ ಕಟ್ಕೊಂಡು ಸ್ವಾಮಿ ಆದ. ಓಟ್ಲಲ್ಲಿ ದ್ವಾಸೆ ಇಟ್ಟು ರುಬ್ತಾ ಇದ್ದನು, ಸ್ವಾಮಿ ಆದ. ಅಂಚೆ ಕಚೇರಿಲಿದ್ದನು, ಮಠ ಕಟ್ಕೊಂಡು ಸ್ವಾಮಿ ಆಗಿ ಅವನು ಹುಟ್ಟಿದ ಹಬ್ಬಕ್ಕೆ ಕೇಕ್ ಬಾರಿಸಿ ಅದ್ರ ಮೇಲೆ ಪಾದ ಮಡಗಿ ಕಚ ಕಚ ತುಳಿದು ಅದನ್ನ ಭಕ್ತರಿಗೆ ಪ್ರಸಾದ ಅಂತ ಕೊಟ್ಟವನಂತೆ. ನಮ್ಮ ಭಗತ್ ಮಹಾಸೈರು ಆ ಪ್ರಸಾದ ತಗೊಂಡವ್ರೆ. ಅವನ್ ಕಾಲಲ್ಲಿ ತುಳಿಯುವಾಗ ಅವನ ಉಗುರು ಸಂದಿಲಿ ಎಂತೆಂತ ಕಿಮುಟ ಹತ್ಕೊಂಡಿತ್ತು ಶಿವನೇ, ಅದೆಲ್ಲ ಇವ್ರ ಹೊಟ್ಟೆ ಸೇರಿ ಇನ್ನು ಯಾವ್ಯಾವ ಹೊಸ ರೋಗಗಳು ಶುರುವಾಯ್ತವಪ್ಪ ಈ ದೇಶದಲ್ಲಿ ಶಿವನೇ. ಮುಂದೆ ಈ ಬೊಡ್ಡಿ ಮಕ್ಕಳು ಬೆಳಗ್ಗೆ ಎದ್ದು ಮಾಡುವ ತಮ್ಮ ಸಗಣಿ, ತಾವು ಬುಟ್ಟ ಮೂತ್ರ, ಅದನ್ನು ಕುಡಿಯೋ ಕಾಲ ನಮ್ಮ ಜನಗಳಿಗೆ ಬರಬಾರ್ದು ಕಡಪ್ಪು. ಸುಮ್ಗಿರಪ್ಪ, ಸದ್ಯ ಆ ಭಟ್ಟ ನಮಗೆಲ್ಲ ಸೇರಿಸಿ ಮಾಟ ಗೀಟ ಮಾಡಿಸ್ಬಿಟ್ಟನು. ನಿನ್ನ ಅಕ್ಕನ ಅವನೇನ್ ಮಾಟ ಮಾಡ್ತಲ್ಲ, ಮಾಟ ಮಾಡೋ ಶಕ್ತಿ ಇದ್ರೆ ಇನ್ಸ್ಪೆಕ್ಟರ್ ಬೂಟಿಗೆ ಮಾಡ್ತಾ ಇದ್ದ ಅವನು, ವಧಿಸ್ಕೊಂಡು ಯಾಕೆ ಲಾಕಪ್ದಲ್ಲಿ ಸಾಯ್ತಾ ಇದ್ದ ಅವನು. ಹೆಗ್ಡೆಗೆ ಗಡ್ಡ ಚಂದ, ಗೌಡ್ರಿಗೆ ಪಂಚೆ ಚಂದ, ಪಟೇಲ್ರು ಪಕ್ಕದಾಗೆ ಒಂದು ಸಿಗರು ಇದ್ರೆ ಚಂದ ಚಂದ, ತುಂಡು ತುಂಡು ಇದ್ರೆ ಇನ್ನೂ ಚಂದ ಚಂದ, ಓ ಚಂದ ಚಂದ. ಆಡ್ತೀಯಾ? ಹಾಡಲೇ ನೀನ್ನ ಅಕ್ಕನ್ ಇದನ್ನು ಆಡ್ತೀಯಾ? ನನ್ನ ಮಗನೇ, ನಾನು ಎಲೆಕ್ಷನ್ ನಿಂತ್ಕೊಂಡು ನಿಮ್ಮನ್ನೆಲ್ಲ ನಂಬ್ಕೊಂಡು ಎಕ್ಕುಟ್ ಹೋಗ್ಬಿಟ್ನಲ್ಲೋ ಅಮ್ಮ ಅಮ್ಮ ಅಂತ ಜೈಲಲ್ಲಿ ತನ್ನ ಕಟೌಟ್ಗೆ ಹಾರ ಹಾಕಿ ಹಾಕಿ ಆರ್ತಿ ಬೆಳಗಿ ಬೆಳಗಿ ಎಲೆಕ್ಷನ್ ನಲ್ಲಿ ಅವಳು ಕೊಟ್ಟ ಪಂಚೆ, ಅವಳು ಕೊಟ್ಟ ಸೀರೆನೇ ಉಟ್ಕೊಂಡು ಹೋಗಿ ಬೇರೆಯವ್ರಿಗೆ ಓಟ್ ಹಾಕಿ ಆ 70 mm ಹಠಮಾರಿ ಕಾವೇರಿ ತಾಯಿ ಜೈಲಲ್ಲಿ ತಮ್ಮನಿಗೆ ಮೋಸ ಮಾಡ್ದಂಗೆ ನನಗೂ ಮೋಸ ಮಾಡಿದ್ರಲ್ಲ ಸೊಳ ಮಕ್ಕಳ.
ತಿರುಪತಿ ವೆಂಕಟರಮಣ ನಂಗಿದ್ದ ನನ್ನ ಮೈ ಮೇಲಿದ್ದನ್ನೆಲ್ಲ ಬಾಚ್ಕೊಂಡು ಬಿಸಿಲು ಮಳೆಗ ನಿಂತ ಗೊಂಬೇಶ್ವರ ನಂಗೆ ಎಲ್ಲಾ ಕಿತ್ಕೊಂಡು ಬರೀ ಬೆತ್ತೆ ಮಾಡ್ಬಿಟ್ರಲ್ಲೋ ಬ್ಯಾವಾರ್ಸ್ಗಳ ಆ ಸೂ ಸಾಲದು ಅಂತ ಆಡು ಚಂದ ಅಂತ ಎಲ್ಲ ನಿನ್ನಿರ್ತೀರಿ ನಿಮ್ಮ ಮಗನ್ ಓಟ್ ಆಗ್ತಾ ಸಿಟ್ಟೆಲ್ಲ ನಿಂತಿರ್ತೀರಿ ನಿನ್ನ ಹೈ ನನ್ನ ಮಗನೇ ಅದ್ ಯಾಕಣ್ಣ ಹಂಗ್ ಓದಿತೀಯ ಓ ನೀನ್ ಕೊಡ್ತಿದ್ 100 ರೂಪಾಯಿಗೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಅಗಿದ್ರ ಕತ್ತೆ ಕಿರ್ತಂಗ್ ಕಿರ್ಚ್ಕೊಂಡು ಬಿದ್ದಿದೀಯ ಮೈಕ್ ಸೆಟ್ ಹಾಕೊಂಡು ರಿಕ್ಷಾದಾಗ ಸಾಯ್ಲಿಲ್ವಾ ನಿನ್ ಕರ್ಮ ನಿನ್ ಪಾರ್ಟಿ ದೊಡ್ಡ ದೊಡ್ಡ ಲೀಡರ್ಗಳ ಕಚ್ಚೆ ಬಾಯಿ ಸರಿ ಇಲ್ಲ ಯಾಕುಟ್ಟೋದೆ ಅವ್ರಿಗೂಗಿ ನನ್ನ ಯಾಕೆ ಓದಿತೀಯ ಅಂದ್ರೆ ನೀನು ಹೇಳೋದೆ ಅಲ್ಲ ನಮ್ ಪಾರ್ಟಿ ಲೀಡರ್ಗಳಿಂದಲೇ ನಾನು ಸೋತೆ ಅಂತೀಯ ಮತ್ತಿನ್ನೇನು ತಡಿ ತಡಿ ನಿನ್ ಪಾಯಿಂಟ್ ಮಾಡಿಕತ್ತೀನಿ ಗೆದ್ರೆ ನಾನು ನನ್ನಿಂದ ಸೋತ್ರೆ ಅವರು ಅವರಿಂದ ಒಳ್ಳೆ ಪಾಯಿಂಟ್ ಹೇಳ್ಕೊಟ್ಟ ಕಳ್ಳ ನನ್ನ ಮಗಳೇ ಸೋತಿದ್ದಕ್ಕೆ ನನ್ನ ಮಕ್ಳ ಕಚ್ಚೆ ಸರಿ ಇಲ್ಲ ಲೇ ನನ್ನ ಮಗನೇ ಅವಾಗ ಏನ ಅಂದ್ಯಲ್ಲ ಅದನ್ನ ಒಸಿ ಬುಡಿಸಿ ಬುಡಿಸಿ ವಿವರವಾಗಿ ಹೇಳಿದ್ರೆ ಸರಿ ಇಲ್ಲ ನಿನ್ನ ಅಕ್ಕನ್ ನಿನ್ ಎಲ್ಲೇ ತುಳಿದು ಸಾಯಿಸ್ಬಿಡ್ತೀನಿ ಇನ್ನ ಅನ್ನ ಮಗನೇ ಬೇಡ ಕಣಣೋ ಮೊನ್ನೆ ಉಪಚುನಾವಣೆ ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರಲ್ಲ ಧಾರವಾಡದ ಪ್ರವಾಸಿ ಮಂದಿರದಾಗೆ ಫುಲ್ ಚಿತ್ತಾಗಿ ಸಿಕ್ ಸಿಕ್ ಅವ್ರ ಮೇಲೆಲ್ಲ ಪಂಚೆ ಎತ್ಕೊಂಡು ಜಗಳಕ್ಕೆ ಬಿದ್ದು ಜೋಲಿ ಹೊಡ್ಕೊಂಡು ಮಾನ ಕಳ್ಕೊಂಡು ಅಲ್ಲಿಂದ ಸೀದಾ ಗುಳೆದ್ ಗುಡ್ಡಕ್ಕೆ ಹೋಗಿ ಅಲ್ಲಿನ ಜನರನ್ನ ಎದುರಾಕೊಂಡು ನಿಮ್ ಓಟು ಬೇಡ ಸಹವಾಸನೂ ಬೇಡ ನಮ್ಗೆ ಹೆಂಗ್ ಗೆಲ್ಲಬೇಕು ಅಂತ ಗೊತ್ತು ಮುಚ್ಕೊಂಡು ಹೋಗಿ ಅಂತ ಬಂದ್ರು ಅಷ್ಟಕ್ಕೆ ಸುಮ್ಕಾದ್ರೆ ಮಂಡ್ಯದಾಗೂ ಇದೇ ಕತೆ ಆಯ್ತು ಇನ್ ಕೆ ಆರ್ ಪೇಟೆನಾಗೂ ಹಿಂಗೆ ಆಯ್ತು ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕಾದವರು ನಿಮ್ ಮತ ಬೇಡ ಹೋಗಿ ಅಂದ್ರೆ ಆ ಪಕ್ಷಕ್ಕೆ ಜನಕ್ಕೆ ಮಹಾಜನತೆ ಓಟ್ ಕೊಡ್ತಾರ ಇಂಥ ಕದೀಮರನ್ನ ಆರಿಸಿದ ತಪ್ಪಿಗೆ ನಮ್ ಬೂಟ್ನಾಗೆ ನಾವೇ ಹೊಡ್ಕೋಬೇಕು ಅಂತ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾರೆ ಜನ ಎಲ್ಲಾ ಭೋಸಡಿ ಮಗನೇ ಅದೆಷ್ಟ ಮಾತಾಡ್ತೀಯ ನನ್ನ ಮಗನೇ ಇಷ್ಟು ದೊಡ್ಡ ಡೈಲಾಗ್ನ ನನ್ನ ಮುಂದೆ ನೀನು ಮಾತಾಡಿದ್ಯಾ ಅಲ್ಲ ನನ್ನ ಮಗನೇ ಸಭಾಸ್ಕಂಡ ಮಾತೇ ಆಡಕ್ ಬರಲ್ಲ ಅಂತಿದ್ದೆ ಗುಂಡಾಗ ಮಾತಾಡಿಸ್ತಾ ಐತೆ ಮಿಂಡ್ರಿ ಕೊಡ್ತಾನೆ ಮಾತಾಡು ಇಲ್ನೋಡ್ರಿ ಇಲ್ನೋಡ್ರಿ ಪೇಪರ್ನಾಗೆ ಫ್ರೆಶ್ ಆಗಿ ಖುಷಿ ಕೊಡೋ ನ್ಯೂಸ್ ಬಂದಿದೆ ಏನ್ಲ ಅದು ತಮಿಳುನಾಡಿನ ಜಯಲಲಿತಮ್ಮ ದೇವೇಗೌಡರಿಗಿಂತ ಉತ್ತಮವಾದ ವ್ಯಕ್ತಿ ಇಡೀ ದೇಶದಲ್ಲಿ ಇನ್ನೊಬ್ರಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅರೆಸ್ಟ್ ಆಗದನ್ನ ತಪ್ಪಿಸ್ಕೊಳ್ಳಕ್ಕೆ ಅದು ಅಲ್ದೇನೆ ಈ ಅಮ್ಮ ಕೇಳ್ದಾಗ್ಲೆಲ್ಲ ಅಂದ್ರೆ ಗೌಡ ತಣ್ಣಿ ಉಡು ಗೌಡ್ರಿ ಎನಕ್ಕೆ ತಣ್ಣಿ ಉಡು ಇದು ಪತ್ತಾದು ಎನಕ್ಕೆ ಇದು ಪತ್ತಾದು ಇನ್ನು ಉಡು ಉಡು ಅಂದಾಗೆಲ್ಲ ನಮ್ ಗೌಡ್ರು ತಣ್ಣಿ ನೀರು ಬಿಟ್ಟಿಲ್ವಾ ಹಳೆ ನೆನಪಾಗೈತೆ ಅದಕ್ಕೆ ಹಂಗಂದವಳೆ ಅವಳು ಅಷ್ಟೇ ಅಲ್ಲ ಕಂಡ ನನ್ ಮಗನೇ ನಮ್ಮ ಈ ಕರ್ನಾಟಕ ಜಯಮಾಲನೋ ಭಾರತದಲ್ಲೇನು ಬೇರೆ ಯಾವ ದೇಶದಲ್ಲೂ ಗೌಡ್ರಂತಹ ಸಾಧು ಪ್ರಾಣಿ ಇಲ್ಲ ಅಂತ ಮಹಾನುಭಾವ ಇಲ್ಲ ಅಂತ ಮನುಷ್ಯ ಇಲ್ಲ ಒಳ್ಳೆ ವ್ಯಕ್ತಿ ಅಂತ ಆಣೆ ಮಾಡಿ ಹೇಳ್ತಾ ಇದ್ದಾಳೆ ಅಣ್ಣ ಈಗ ನಮ್ ದೇಶದಲ್ಲಿ ಸ್ಕೂಲ್ ಐಕ್ಳಿಗೆ ಮಧ್ಯಾಹ್ನದ ಹೊತ್ತು ಮಿಡ್ ಡೇ ಮೀಲ್ಸ್ ಅಂತ ರಾಗಿ ಮುದ್ದೆ ಸೊಪ್ಪಿನ ಸಾರು ಕೊಡ್ತಾರಂತೆ ಹೌದಾ ಮುಚ್ಕೊಂಡ್ ಕುಂತ್ಕೊಳ್ಳಲೆ ಹುಡುಗ ನನ್ನ ಮಗನೇ ಈ ವಿಷಯ ನಮ್ಮ ಪಾಟೀಲರ ಕಿವಿಗೆ ಏನಾದ್ರು ಬಿದ್ರೆ ಅಷ್ಟೇ ಆಮೇಲೆ ಸ್ಕೂಲ್ ಬಿಡೋ ಟೈಮಿಗೆ ಸರಿಯಾಗಿ ಎಳ್ಳೆರಡು ಪ್ಯಾಕೆಟ್ ಶರಾಬ್ ಕೊಡಿ ಅಂತ ಪಿರಿ ಪಿರಿ ಶುರು ಮಾಡ್ಬಿಡ್ತಾರೆ ಇನ್ನೂ ಏನಿಲ್ಲೇ ಕುಂತಿದೀಯ ಮುಚ್ಕೊಂಡು ಬಾಗ್ಲೆ ನೀನ್ ಇದ್ದಷ್ಟು ತರ್ಲೆ ಅಣ್ಣ ತುಂಬಾ ಕಷ್ಟದಲ್ಲಿದ್ದೀನಿ ಒಂದು 20 ರೂಪೀಸ್ ಸ್ಪಾನ್ಸರ್ ಮಾಡ್ತೀಯ ನನ್ನ ಮಗ ಇಂಗ್ಲಿಷ್ ಸ್ಪಾನ್ಸರ್ ಏನ್ MG ರೋಡ್ ಭಿಕ್ಷಕಾಯವನು ಇವನ ಅಕ್ಕನ್ ನನ್ನ ಮಗನೇ ಬೇಡೋದು ಭಿಕ್ಷೆ ಅದರಲ್ಲೂ ಇಂಗ್ಲಿಷ್ ಸ್ಪಾನ್ಸರ್ ಅಂತೆ ನನ್ನ ಮಗ ಏನು ದೊಡ್ಡ ನಾಟಕನೋ ಇಲ್ಲ ಯಾವ್ದೋ ಒಂದು ಶೋ ಮಾಡ್ತಾವನೆ ಇವನಮ್ಮನ್ 20 ರೂಪಾಯಿ ಬೇಕಂತೆ ಮಗನಿಗೆ 20 ರೂಪಾಯಿ 10 ರೂಪಾಯಿ ಕೊಡ್ತೀನಿ ಅಮ್ಮಿಕೇನ್ ಟೆಂಟ್ ಕೇಳು ಸಾವುಕಾರ್ರೆ ಕಷ್ಟ ಕಾಲದಲ್ಲಿ ಹಣ ಕೊಟ್ಟು ಉಪಕಾರ ಮಾಡಿದಿರಿ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಹಂಗೇನಾದ್ರೂ ನೀನು ಮರತ್ರು ಮುಂದಿನ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡಕ್ ಬರ್ತೀಯಲ್ಲ ಆವಾಗ ನೆನಪು ಮಾಡ್ಕೊಂಡು ಆ ಪೇಮೆಂಟ್ ನಲ್ಲಿ ಈ ಪೇಮೆಂಟ್ ನ ಕಟ್ ಮಾಡ್ಕಂತೀನಿ ಡೋಂಟ್ ವರಿ ಯು ಗೋ ಐ ಸಿ ಎಲ್ಲಿ ನಿಡ್ಕೊಂಬಂದ್ರಿ ನನ್ನ ಮಗನ್ನ ತಲೆ ತಿಂದು ಮೆದುಳಕ್ಕೆ ಕೈ ಹಾಕಿ ಪೂರ್ತಿ ತಲೆನ ಮೊಸರು ಕಡೆಗೆ ಮಾಡ್ಬಿಟ್ನಲ್ರಿ ಇವನು ಅದೆಲ್ಲ ಹಾಳಾಗಿ ಹೋಗ್ಲಿ ಅವನ್ ತರಲೆ ಇದ್ದದ್ದಯ್ಯ ಇದೆಲ್ಲ ನಿನ್ನ ಅವತಾರ ಅಂಗಿ ಎಲ್ಲ ಹರ್ಕೊಂಡು ಮೈ ಕೈ ಎಲ್ಲ ಪರಿಚ್ಕೊಂಡು ಬಂದಿದೀಯ ಎಲ್ಲಾದ್ರೂ ಏನಾದ್ರು ಎಡಬಟ್ ಮಾಡ್ಕೊಂಡ್ ಬಂದಿದೀಯಲ್ಲ ಅಯ್ಯಾ ಬಿಡಿ ಅದನ್ನ ಯಾಕೆ ಜ್ಞಾಪಿಸ್ತೀರಿ ಅದನ್ನು ಮರಿಬೇಕು ಅಂತಲೇ ನಾನು ನಿಮ್ ಹತ್ರ ಬಂದಿದ್ದು ಏನಾಯ್ತು ಹೇಳ ಏನಾಯ್ತು ಅಂದ್ರೆ ಇವತ್ತು ನಮ್ ಮನೆಗೆ ಒಬ್ಬ ಜ್ಯೋತಿಷ್ಯ ಹೇಳ್ತೀನಿ ಅಂತ ಬಂದ ಅವಳವಳಲ್ಲ ಅವಳು ಯಾರು ಅವಳ್ಯಾರೇ ನನ್ನ ಹೆಂಡ್ರು ಏನಾಯ್ತು ಅವಳಿಗೆ ನಾನು ಅವಳಿಗೆ ಹೇಳದೆ ಬ್ಯಾಡ್ವೇ ಇವರೆಲ್ಲ ಬುರುಡೆ ದಾಸುಗಳು
ಏನಾರು ಸುಳ್ಳು ಸುಳ್ಳೆ ಹೇಳಿ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ತಾರೆ. ಇವರು ಸಾವಾಸಾನೆ ಬೇಡ ಅಂದೆ. ಕೇಳಬೇಕಲ್ಲ ಪಾತ್ರಗಿತ್ತಿ ಮುಂಡೆ. ರೀ, ದೇಶದ ಪ್ರಧಾನಿಗಳೇ ಶಾಸ್ತ್ರ ಹೇಳವ್ರನ್ನ ನಂಬುತ್ತಾರೆ, ಅವ್ರು ಹೇಳದಂಗೆ ಕೇಳ್ತಾರೆ. ನೀವೇನ್ ಪುಟ್ಕೋಸಿ ಅವ್ರಿಗಿಂತಲೂ ದೊಡ್ಡವರ ಇಲ್ಲ ಅವ್ರಿಗಿಂತಲೂ ಬುದ್ಧಿವಂತರ? ಮುಚ್ಕೊಂಡು ಕೇಳ್ರಿ ಅಂದ್ಲು. ಜ್ಯೋತಿಷಿಗಳನ್ನ ಸರಿ ಮಾಡ್ಕಂಡ್ರೆ ಸ್ವಾಮಿಗಳ ಕಾಲಕ್ಕೆ ಬಿದ್ರೆ ಒಂದಲ್ಲ ಒಂದಿನ ನೀವು ಪ್ರಧಾನಿನೂ ಮುಖ್ಯಮಂತ್ರಿನೂ ಕೊನೆಗೇನು ಆಗದೆ ಹೋದ್ರು ಕಾರ್ಪೊರೇಷನ್ ಎಲೆಕ್ಷನ್ ಗಾದ್ರೂ ನಿಂತ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಅಂದ್ಲು. ಏರೋ ಮಾತ್ರ ಹೇಳ ಅವಳೆ. ಅದಕ್ಕೆ ಆ ಎಮ್ಮನ್ನ ಬಡದು ಬಂದ್ಬಿಟ್ಟ ನೀನು? ಇಲ್ಲಪ್ಪ, ನನ್ನ ಮಗ ಜ್ಯೋತಿಷಿಗೆ ಅವನು ಹುಟ್ಟಿದ ದಿವಸ ನಾ ಪರಿಚಯ ಮಾಡ್ಕೊಟ್ಟು ಬಂದೆ. ಯಾಕಲ ಏನ್ರಿ ಆ ಸುಳೆ ಮಗ? ಮೊದ್ಲು ನನ್ ಕೈ ನೋಡ್ದ. ಬೇಜಾರು ಮಾಡ್ಕೋಬೇಡಿ, ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂದ. ಹಾಳಾಗೋಗ್ಲಿ ಅಂತ ಸುಮ್ಮನಾದೆ. ಆಮೇಲೆ ಆ ನನ್ನ ಮಗ ನನ್ನ ಹೆಂಡತಿ ಕೈ ನೋಡಿ ನಿಮಗೆ ಚಿನ್ನದಂತ ನಾಲ್ಕು ಗಂಡು ಮಕ್ಕಳಾಗತ್ತೆ ಅಂತಾನೆ. ಏನ್ರಿ ಇದ್ರ ಅರ್ಥ? ಇದ್ರ ಅರ್ಥ ಇನ್ಯಾರು ಓ ಹೇಳಲಾರಿ ಶಬ್ದವನ್ನ. ಅದಕ್ಕೆ ಅವನ್ನ ಬಡದು ಬಡದು ನೀನ್ ಬಟ್ಟೆ ಹರ್ಕ ಬಂದಿದ್ಯಾ? ಅಯ್ಯ ಇಲ್ಲಪ್ಪ, ಅವನ್ ಹೊಡೆದ್ರೆ ನನ್ನ ಬಟ್ಟೆ ಯಾಕೆ ಹರಿಯುತ್ತೆ? ಇದು ನನ್ನವಳು ಮಾಡಿದ ಕೆಲಸ. ಅದ್ಯಾಕೆ? ಸಂಜೆ ನಾನು ಬರುವಾಗ ಅವಳು ಕೇಳಿದ್ಲು, ನನ್ನ ತಂಗಿಗೆ ಒಂದು ಬ್ರಾ ತಗೊಂಬಾ ಅಂದ್ಲು. ಸರಿ ಅಂದೆ. ಆದ್ರೆ ಅವಳು ಅಳತೆ ಮರ್ತೋಯ್ತಲ್ಲ ಅಂತ ಪೇಚಾಡ್ತಿದ್ಲು. ನಾನು ಅವಳಿಗೆ ಹೇಳದೆ, ನೀನೇನು ಯೋಚನೆ ಮಾಡ, ನನಗ್ ಜ್ಞಾಪಕ ಇದೆ ಅಂದೆ. ನನಗೆ ಜ್ಞಾಪಕ ಇದೆ ಆ ಸೈಜ್ ಮುಂದೆ. ಎಲ್ಲೋ ನೀನ್ ಅಲ್ಲಿ ಮಾಡಬಿಟ್ಟಿದ್ಯಾಂಬಿಡಪ್ಪ ಮುಂದೆ ಕೇಳು. ಅದಕ್ಕೆ ಕಿತ್ಕೊಂಡು ಹೋಗೋ ಹಾಗೆ ಹೊಡೆದು ಹೊಡೆದು ಆತಿಗೆ ದಬ್ಬಿದ್ಲು ನೋಡಿ. ಹಂಗಾಗಾಯ್ತಾ ಇದು ಸವಾಸ್? ನನ್ನ ಮಗನೇ, ಕಳ್ತನ ಮಾಡಕ್ಕೂ ಬರೋದಿಲ್ವಲ್ಲ ನಿನಗೆ ದಡ್ಡ ಬಡ್ಡಿ ಮಗನೇ. ಅದಿರ್ಲಿ, ನೀವ್ಯಾಕೆ ಒಂಥರ ಸಪ್ಪೆ ಆಗಿದಿರಲ್ಲ? ನಿನ್ನೆ ಮೊನ್ನೆ ಎಲ್ಲ ಜ್ವರ ಬಂದಿತ್ತಲ್ಲ, ಹಾಸಿಗೆ ಹಿಡಿದು ಬಿಟ್ಟಿದ್ದೆ. ನನ್ನ ಕೊನೆ ಮಗ ಇದ್ದಲ್ಲಪ್ಪ ಅವನು. ಯಾರು? ಓ, ಅದೇ ಅಮಾವಾಸ್ಯ ಹುಡ್ತವನು ಹರಿ. ಮಿಡ್ರಿ ಹುಡ್ತವನು ಅವನೇ ಅಯೋಧ್ಯೆ ನನ್ನ ಮಗ. ಅವ ಬಂದು ಏಕ್ದಮ್, ಅಪ್ಪ ನೀನ್ ಯಾವಾಗ ಸಾಯ್ತೀಯಪ್ಪ ಅಂದ. ಹೋಗಿಪ್ಪ, ನಾನೇ ಆತ ಸಾಯ್ಬೇಕು ಅಂತಂದೆ. ಅದಕ್ಕೆ ಅವನಂದ, ಮೊನ್ನೆ ನೀನು ಕಾರ್ಪೊರೇಷನ್ ಎಲೆಕ್ಷನ್ ನಿಂತು ಠೇವಣಿನ ಗೆದ್ದು ಬಿಟ್ಟಿಲ್ಲ, ಅದರ ಆಧಾರದ ಮೇಲೆ ನಿನಗೆ 3 ದಿವಸ ಸತ್ತಿದ್ದಕ್ಕೆ ರಜಾ ಘೋಷಣೆ ಮಾಡ್ತಾರೆ ನಿನ್ನ ಹೆಸರಲ್ಲಿ. ಆಗ ನಾನು ಸಿನಿಮಾ ಗಿನ್ಮಾ ನೋಡ್ಬೋದು. ಅದಕ್ಕೋಸ್ಕರ ನೀ ಸಾಯಿ ಎಂದ ಬೊಡ್ಡಿ ಆಯ್ದ. ಹೇ ಶಬಾಸ್, ಅಪ್ಪನಿಗೆ ತಕ್ಕ ಮಗ ಎಷ್ಟಾದ್ರೂ ನಿಮ್ ರಕ್ತ ಅಲ್ವೇ. ಗ್ಯಾರಂಟಿ ಇಲ್ಲ ಕಂಡ, ಗ್ಯಾರಂಟಿ ಇದ್ದಿದ್ರ ನನ್ನ ಮಗ ಹಂಗಂತಿದ್ನ ನನಗವನು. ಏನೇ ಅದು? ಊರಿಂದ ನನ್ ತವ್ರ ಮನೆಯವ್ರು ಬಂದಿದ್ದಾರ ಕಣ್ರಿ. ನನಗೆ ಬೆಳಗ್ಗೆನೆ ಗೊತ್ತಾಯ್ತು ಕಣೆ, ನಿನ್ ಕಡೆಯವ್ರು ಯಾರಾದ್ರೂ ಇವತ್ತು ಬಕ್ರಿಸ್ಕತಾರೆ ಅಂತ. ಹೌದಾ? ಅದೇನ್ ಗೊತ್ತಾಯ್ತು ನಿಮ್ಗೆ? ಏ, ನಮ್ ಬೀದಿಲಿ ಒಂದ್ ಕಾಲಿಲ್ಲದ ಕರಿ ನಾಯಿ ಇಲ್ವೇನೆ. ಅದು ಮುಂದೆ ಯಾರು ಬರೋರಿದ್ರೆ ಹಿಂದಿನ ದಿವಸದ ರಾತ್ರಿ ಇದ್ದ 3 ಕಾಲಿನಲ್ಲಿ ಒಂದ್ ಕಾಲ್ ಎತ್ಕೊಂಡು ಬಡ್ಕೋತಾ ಇರ್ತದೆ, ಅದನ್ ನೋಡಿದ್ದೆ. ಹೊಗೆ ನಿಮ್ಮವನ್ ಅದಲ್ಲ ನಾ ಹೇಳ್ತಾ ಇರೋದು. ಏ, ಇವತ್ ಪೇಪರ್ ನಲ್ಲಿ ಭವಿಷ್ಯ ಕಾಲಂ ನಲ್ಲಿ ಏನ್ ಬರ್ದೈತೆ ಗೊತ್ತಾ? ಏನ್ ಬರ್ತಿದೆ? ಉಪದ್ರವ, ವ್ರಥ, ಹಣ ಖರ್ಚು ಅಂತ ಬರ್ದಿದ್ದಾರೆ. ಸಾಕ್ಸುನ್ನೇರಿ, ಅವ್ರ ಬರೋದೇ ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ. ಅವ್ರು ಬರೋದು 6 ತಿಂಗಳಿಗೆ ಒಂದ್ಸಲ, ಒಪ್ಕೋತೀನಿ, ದೇವ್ರಾಣೆ ಒಪ್ಕೋತೀನಿ. ಆದ್ರೆ ಬಂದ್ರೆ 2 ವರ್ಷ ಟೆಂಟ್ ಹಾಕ್ತಾರೆ ಅಂದಾಗ ದಿನ ಬಂದ್ ಹೋದಂಗೆ ಆಗ್ಲಿಲ್ವೇ ನಿಮ್ಮ ಒಂದು. ಹೋಗ್ಲಿ, ಬಂದ್ರೆ ಮನೇಲಿ ದೇವ್ರು ಕೊಟ್ಟಿದ್ದನ್ನ ಬೇಯಿಸಾಕಿದ್ದನ್ನ ತಿನ್ಕೊಂಡು ಆರಾಮಾಗಿ 3 ಮುಚ್ಕೊಂಡು ಇರ್ತಾರ? ಇರಲ್ಲ. ಊರಿನ ಉಸಾಬ್ರೆ ಎಲ್ಲ ತಂದು ಮನೆ ನೆಮ್ಮದಿನ ಕೆಡಿಸಿ ಆಳ್ಗೆಡವಿ ಪುಲಿಗೆಡಿಸಿ ಹೋಗ್ಬಿಡ್ತಾರೆ. ಅಂತದೇನ್ರಿ, ಊರು ಸಾಬ್ರಿ ತಂದು ನಿಮ್ ನೆಮ್ಮದಿನ ಹಾಳು ಕೆಡವಿದ್ದು ನಮ್ ಮನೆಯವರು? ಹೋದ್ಸಲ ನಿಮ್ಮಪ್ಪ ಬಂದಿದ್ದಾಗ ಅದೇನೋ ಗೂರ್ಲು ರೋಗ ಜಾಸ್ತಿ ಆಯ್ತು ಅಂತ ಹೇಳಿ ನಮ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಅಲ್ಲಿ ನಾನು ಮಾನ ಕಳೆದು ಬಿಟ್ಟ ನಿಮ್ಮಪ್ಪ. ಡಾಕ್ಟರ್ ಏನೋ ನನ್ನ ಮಾವ ಅಂತ ನನ್ನ ಮೇಲಿನ ಮರ್ವಾದೆಗೆ ಮೂಲಾಜಿಗೆ ಔಷಧಿ ಎಲ್ಲ ಪೂಗ್ಸಟ್ಟೆ ಕೊಟ್ರು, ಪ್ರತಿ ಗಂಟೆಗೆ ಒಂದ್ಸಲ ತಗೊಳ್ಳಿ ಅಂತ. ಹಂಗಂತ ಹೇಳಿದ್ಮೇಲೆ ಪಾಪ ಬೇರೆಯವ್ರಿಗೆ ಇಂಜೆಕ್ಷನ್ ಮಾಡಕ ಡಾಕ್ಟರ್ ಒಳಗೆ ಹೋದಾಗ ಟೇಬಲ್ ಮೇಲಿದ್ದ ಗಡಿಯಾರನ ಎತ್ಕೊಂಬಂದ್ಬಿಟ್ಟ ನಮ್ಮ ಮಲ್ಕಾ ಮಾವ. ಮಾನ ಉಳಿಸ್ಕೊಳ್ಳೋದಕ್ಕೆ 1000 ರೂಪಾಯಿ ದಂಡನ ನಾನೇ ತೀರ್ಬೇಕಾಯ್ತು. ಮತ್ತೆ ನಮ್ಮಪ್ಪ ತಾನೇ ಏನ್ ಮಾಡ್ತಾನೆ, ಅವ್ರ ಹತ್ರ ವಾಚ್ ಇರ್ಲಿಲ್ಲ. ಡಾಕ್ಟರ್ ಪ್ರತಿ ಗಂಟೆಗೊಂದ್ಸಾರಿ ಔಷಧಿ ತಗೋ ಅಂದಿದ್ದಕ್ಕೆ ಟೈಮ್ ನೋಡ್ಕೊಳ್ಳೋದಕ್ಕೆ ತಂದಿರ್ಬೇಕು. ನಿನ್ನೆ ಕರ್ಕೊಂಡು ಹೋಗ್ಬೇಕಣ್ಣ ಯಾರು ಕೋರ್ಟ್ಗೆ ಎವಿಡೆನ್ಸ್ ಹೇಳಕ್ಕೆ.
ಇವನ್ ಟೈಮ್ ನೋಡೋದಕ್ಕೆ ಅವ್ರ ಗಡಿಯಾರ ಹೊತ್ಕೊಂಬರೋದು. ನಿನಗೂ ನಿಮ್ಮಪ್ಪನಿಗೂ ನಿಮ್ಮಮ್ಮನಿಗೂ ನಿನ್ನ ತಮ್ಮನಿಗೂ ಕೋಟಿ ಶರಣು. ನನಗಾಗಿ ಬ್ರಹ್ಮ ಅದು ಎಲ್ಲಿಟ್ಟಿದ್ದು ಈ ನಿಮ್ಮ ಡ್ರಾಮಾ ರೂಪನ. ಶಿವ 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 ಶಿವನದು ನಿನ್ ಮಗ ಒಪ್ಕೊಂಡ್ಬಿಟ್ಟ ಅಕ್ಕ. ಏನ್ ಒಪ್ಕೊಂಡವನು? ನಾನು ನಿನ್ನೆಯಿಂದ ಅವನಿಗೆ ಪಾಠ ಮಾಡ್ತಿದ್ನ, ಎಷ್ಟ್ ಹೇಳಿದ್ರು ಒಪ್ಕೊಂತಿರ್ಲಿಲ್ಲ ಅವನು. ಮನುಷ್ಯ ಕೋತಿಗಳಿಂದ ಹುಟ್ಟದ, ಮನುಷ್ಯ ಕೋತಿಗಳಿಂದ ಹುಟ್ಟದ ಅಂತ ಹೇಳಿದ್ರೆ ಊಹು ಅಂತಿದ್ದ. ಇವತ್ ಒಪ್ಕೊಂಡ್ಬಿಟ್ನಕ್ಕ. ನಿನ್ನ ನೋಡಿಯೇ ಒಪ್ಕೊಂಡಿರ್ಬೇಕು ಅವನು. ಇಲ್ಲ ಬಾಬ, ನನ್ ನೋಡ ಒಪ್ಕೊಳ್ಳಿಲ್ಲ. ಅಟ್ಟದ ಮೇಲೆ ಹತ್ತಿ ಆಟ ಆಡ್ತಾ ಇದ್ವಾ, ಆಗ ಹಳೆ ಟ್ರಂಕ್ ನಲ್ಲಿ ನೀವು ಚಿಕ್ಕ ಮಗು ಆಗಿದ್ದಾಗ ಒಂದ್ ಫೋಟೋ ಸಿಕ್ತು, ಅದನ್ನ ನೋಡ್ತಿದ್ದಂಗೆ ನಿಮ್ ಮಗ ಹೌದು ಬಾಬ ಮನುಷ್ಯ ಮೊದಲು ಕೋತಿ ಆಗಿದ್ದ ಅಂತ ಒಪ್ಕೊಂಡ್ಬಿಟ್ಟ. ನೋಡಿದೇನೆ ನೋಡಿದೇನೆ, ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ ಪೇಡ್ಗಳು. ಹಾಳಾಗಿ ಹೋಗ್ಲಿಂತ ಮೂರತ್ತು ಬೂಟ ಹಾಕಿದ್ದಕ್ಕೆ ನನ್ನನ್ನೇ ಕೋತಿಯನ್ನ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಿನ್ನ ಮುದ್ದು ತಮ್ಮ, ಅದಕ್ಕೆ ಊಗದ ಇವ್ರನ್ನೆಲ್ಲ ದೂರ ಅಟ್ಟು ಅಂತ ಹೇಳೋದು. ಹೋಗ್ಲಿ ಬಿಡ್ರಿ, ಚಿಕ್ಕ ಹುಡುಗ ಅವನಿಗೇನ್ ಗೊತ್ತಾಗುತ್ತೆ. ಚಿಕ್ಕ ಹುಡುಗನ ಹಂಗಂತ ಯಾವ್ದಾದ್ರು ವಯಸ್ಸಿನ ಹುಡುಗಿನ ಮಗ್ಳಿಗೆ ಮಲ್ಗಿಸ್ಬಿಟ್ಟಿಯಾ ಕಣೆ, ಆಮೇಲೆ ಅಭಾಸನ ಮಾಡ್ಸಕ್ಕೆ ನಾನೇ ದುಡ್ಡು ಕೊಡ್ಬೇಕಾಗತ್ತೆ. ಚಿಕ್ಕ ಹುಡುಗ ಅಂತ ಚಿಕ್ಕ ಹುಡುಗ, ಹೋದ್ಸಲ ಬಂದಾಗ ನಿಮ್ಮಪ್ಪ ಗಡಿಯಾರ ಹೊತ್ಕೊಂಡಾಗಿ ಮಾನ ತೆಗೆದ, ಮಾರನೇ ದಿನ ಈ ನನ್ನ ಮಗ ಆ ಪ್ರಕೃತಿ ಚಿಕಿತ್ಸೆ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ನನ್ನ ಅರಾಜೆ ಹಾಕ್ಬಿಟ್ಟ. ನಂಗೂತ್ತಿಲ್ವೇ, ಅಲ್ಲಿ ಹೋಗಿ ಏನ್ ಮಾಡಿ ಬಂದಿಯೋ? ಏನು ಇಲ್ಲಕ್ಕ, ತಲೆ ನೋಯ್ತಿತ್ತಲ್ಲ ಔಷಧಿ ಕೇಳಿದೆ ಅಷ್ಟೇ. ನಾನ ಮಗನೇ, ಎಲ್ಲಾ ನಿನ್ನ ಅವತಾರಗಳು ನಮ್ಮ ದೇವೇಗೌಡರ ಬಲಗೈ ಬಂಟ ಇಬ್ರಾಹಿಂ ಹೊಲಕೆಗೂ ವ್ಯತ್ಯಾಸನೇ ಇಲ್ಲ ಪಾಡಿತದ್ದೆ. ಹೋಗ್ಲಿ, ಅದೇನ್ ಮಾಡ್ದೆ ಅಂತ ನೀವೇ ಹೇಳಿ. ನಮ್ ಮನೆ ಅನ್ಕಂಡ್ರೆ ಅದೇನ್ ಉರಿತೀರೋ? ಅಬ್ಬಬ್ಬಬ್ಬ, ಸುಮ್ನೆ ಯಾಕೆ ಉರಿಲಿ? ಅಂತ ಕೆಲಸ ಮಾಡ್ತಾರೆ ಅದಕ್ಕೆ ಉರಿತೀನಿ. ಇವನ್ ಅಕ್ಕನ್ ತಲೆನೋವು ಅಂತ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದಾನ, ಅದಕ್ಕೆ ಡಾಕ್ಟರ್ ಈ ನನ್ನ ಮಗ ತಿಂದು ತಿಂದು ಬೆಳೆದಿರೋ ಸೈಜ್ ನೋಡಿ ಇವನಿಗೆ ಮದುವೆ ಆಗಿರ್ಬೇಕು ಅಂತ ತಿಳ್ಕೊಂಡು, ನೋಡಪ್ಪ ಕೇವಲ ಸಣ್ಣ ಪುಟ್ಟ ತಲೆನೋವು, ಇಂಥದಕ್ಕೆಲ್ಲ ಔಷಧಿ ತಗೋಬಾರ್ದು. ಅಕಸ್ಮಾತ್ ನನಗೇನಾರು ತಲೆನೋವು ಬಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಹೆಡ್ತಿ ಎದೆ ಮೇಲೆ ತಲೆ ಇಟ್ಕೊಂಡು ಆನಂದ ಮಲಕೊಂಡ್ಬಿಡ್ತೀನಿ ಅಂತಂದ್ರು. ಅದಕ್ಕೆ ಈ ತರಲೆ ಬೇವರ್ಸಿ ನನ್ನ ಮಗ, ನಿಮ್ಮ ಮನೆ ಎಲ್ಲಿ ಡಾಕ್ಟ್ರೆ? ಅಡ್ರೆಸ್ ಕೊಡಿ, ನೀವು ಬರೋವರೆಗೂ ನಿಮ್ ಹೆಡ್ತಿ ಎದೆ ಮೇಲೆ ನನ್ನ ತಲೆ ಇಟ್ಕೊಂಡು ಮಲಗಿರ್ತೀನಿ ಹಂಗಂತ ಅನ್ಬಿಟ್ಟವನೇ. ಹೌದೇನೋ ಡಾಕ್ಟ್ರ್ ಅವರೇ ಹೇಳಿದ್ರು ಅವ್ರ ಹೆಂಡತಿ ಎದೆ ತಲೆ ಇಟ್ಕೊಂಡ್ರೆ ತಲೆನೋವು ಹೋಗುತ್ತೆ ಅಂತ, ಅದಕ್ಕೆ ಟ್ರೈ ಮಾಡಿ. ಅವ್ರ ಹೆಂಡತಿ ಎದೆ ಮೇಲೆ ಅವ್ರ ತಲೆ ಇಟ್ಕೊಂಡ್ರೆ ಅವನ್ ತಲೆನೋವು ಹೋಯ್ತದೆ, ನಿನ್ ತಲೆನೋವು ಹೋಗ್ಬೇಕಾದ್ರೆ ನಿನ್ ಹೆಂಡತಿ ತಲೆ ಮೇಲೆ ಇಟ್ಕೋ, ಅವ್ರ ಹೆಂಡತಿ ತಲೆ ಮೇಲೆ ಇಡಕ್ಕೋರೆ ಮೇಡ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಬೇಗ ಮದುವೆ ಮಾಡು. ಅಯ್ಯೋ ನೀವ್ ಒಳಗಡೆ ಹೋಗೋ, ಅವ್ರ ಎದುರಿಗಿದ್ದು ಕೋಪ ತರಿಸ್ಬೇಡ, ಹೋಗ ಒಳಗಡೆ ನೀನು. ನಾನ್ ಹೇಳಿಲ್ವಾ ನಿಮ್ ನೆಂಟ್ರಿ ಬಂದ್ರೆ ಊರ್ ಹುಸಾಫ್ರ ಎಲ್ಲ ತಗೊಂಡ್ಬಂದ್ ಮನೆ ಗಬ್ಬೆ ಪುಸ್ತಾರೆ ಅಂತ? ಅಷ್ಟ್ ಕೆಲಸ ಮಾಡವ್ ನೋಡು, ಇನ್ನೊಬ್ಬ ನಿನ್ ಕೊನೆ ತಮ್ಮ ಬಂದ್ರೆ ಈ ಮನೆ ಯಾವನಾರ ಇಟ್ಕೆ ಎಲ್ಲ ಒತ್ ಬಿಡ್ತಾರ ಅಷ್ಟೇ. ಹೋಗ್ಲಿ ಬಿಡ್ರಿ. ಏನಿಲ್ಲ, ಇವ್ನ್ ಇಲ್ಲೇ ಏನಾದ್ರೂ ಕೆಲ್ಸ ನೋಡ್ರಿ, ಅವನಿಗೂ ಮದ್ವೆ ವಯಸ್ಸು ಆಗ್ತಾ ಬಂತು. ಒಂದ್ ಕೆಲ್ಸ ಅಂತಿದ್ರೆ ಒಂದ್ ಕಂತೆ ತಗ್ ಬಂತೆ ಅಂತ ಯಾವ್ದನ್ನ ಸುತ್ತಿದ್ರೆ ಸರಿ ಹೋಗುತ್ತೆ. ಯಾರಿಗೆ? ಇವನಿಗ ಕೆಲ್ಸಕ್ ಸೇರ್ಸದ? ಹೌದು ಅಲ್ವೇ, ಕೆಲ್ಸಕ್ ಸೇರ್ಸಕ್ ಮುಂಚೆನೆ ಇವನ್ ಏನೇನೋ ಕೆಲ್ಸ ಮಾಡ್ಬಿಟ್ಟವನೆ. ಇನ್ ಕೆಲ್ಸಕ್ ಸೇರಿದ್ರು ಸುಮ್ನೆ ಇರ್ತಾನ ಅವನು? ಇನ್ ಯಾವ ಸುಳ ಮಗ ತಲೆಕೆಟ್ಟ ಇವನ್ ಕೆಲ್ಸಕ್ ಸೇರಿಸ್ಕಂತಾನೆ ಹೇಳು. ಇನ್ನು ಮದ್ವೆ ಬೇರೆ ಇವನ್ಗೆ, ಮೊದ್ಲು ಸರಿಯಾದ ಡಾಕ್ಟರ್ ತೋರಿಸಿ ಎಲ್ಲಾ ಸರಿ ಇದೆ ಅಂದ್ರೆ ಹೆಣ್ ತೋರಿಸಿ, ಇಲ್ಲ ಅಂದ್ರೆ ಯಾವ್ದೋ ಮುಗ್ಧ ಹುಡಿ ದಗ್ಧವಾಗಿ ಹೋಗುತ್ತೆ, ಇವನ್ ಕೈಯಾಗಿ ಸಿಕ್ಕಿ ಹುಷಾರು. ನಮಸ್ಕಾರ ಕಣ್ಣ. ಓಹೋ, ಯಾರು? ನೀನೇನ ಎಲ್ಲ ನೀನ್ ಏನಾಯ್ದು ನಿನ್ನ ಅವತಾರ? ಇದ್ದಕ್ಕಿದ್ದಂಗೆ ಮುಖ್ಯಮಂತ್ರಿ ಆಗಿದ್ದ ಗೌಡ್ರು ಏಕದಂ ಪ್ರಧಾನಿ ಆದಂಗ ಆಗ್ಬಿಟ್ಟಿದ್ಯಾ? ಮಗನೇ, ನಾನು ಎಲೆಕ್ಷನ್ ನಿಂತಾಗ ಪೋಸ್ಟ್ ಹಚ್ಚುತ್ತಾ ಇದ್ದ ನನ್ನ ಮಗ ನೀನು. ಅದ್ ಹೆಂಗ್ಲ ಆಯ್ದು? ಓ, ಮೋಟರ್ ಬೈಕು. ಅಬ್ಬಾ, ಏನ್ಲ ಏನಾರು ಮ್ಯಾಜಿಕ್ ಮಾಡಿದ್ಯಾನ್ಲ ಪವಾಡ್ ಪುರುಷ ನನ್ನ ಮಗ ನೀನು? ಏನೂ ಇಲ್ಲಣ್ಣ, ಅವತ್ತು ನಿನ್ನ ಹತ್ರ 10 ರೂಪಾಯಿ ತಗೊಂಡ್ ಹೋದ್ನಲ್ಲ, ಅದ್ರಿಂದ ಇಷ್ಟು ಸಂಪಾದನೆ ಮಾಡಿದೆ. ನಾನು ಕೊಟ್ಟ 10 ರೂಪಾಯಿಂದ ಇಷ್ಟು ಸಂಪಾದನೆ ನೀನ್ ಮಾಡಿದ್ಯಾ? ನೀನ್ ಕೊಟ್ಟ 10 ರೂಪಾಯಿ ತಗೊಂಡೋಗಿ ನಾನ್ ಸಿಂಗಲ್ ನಂಬರ್ ಆಡ್ದೆ, ನನ್ ಲಕ್ಕು ಬಂತು. ಮೊನ್ನೆ ದಿನ ಆಡ್ದೆ ಬಂತು, ಹಂಗೆ ಬಂದಿದ್ದೆಲ್ಲ ಕಟ್ಟಿ ಕಟ್ಟಿ ಆಡ್ತಿದ್ದೆ, ತಿರ್ಗಾ ಬಂತು. ನನಗೆ ಒಳ್ಳೆ ಟೈಮ್ ಬಂತು ಅಂತ ಸೀದಾ ಹೋಗಿ
ಅಷ್ಟು ದುಡ್ಡು ಕುದುರೆ ಪಾಲಕ್ಕಟ್ಟೆ ಅಲ್ಲೂ ಜಾಕ್ ಪ್ಯಾಟ್ ಹೊಡಿತು. ಈ ಲೆವೆಲ್ ಬಂದೆ ಹೆಂಗೆ ಅಂಡ ಹೆಂಗೆ? ತಗ ನಿನ್ನ 10 ರೂಪಾಯಿಗೆ ಬದಲಾಗಿ 1,100 ರೂಪಾಯಿ ಕೊಡ್ತಿದ್ದೀನಿ. ಬೇಡ ಕಂಡ, 10 ರೂಪಾಯಿ ಕೊಡೋ ಸಾಕು. ರೇ, ಇದನ್ನು ಕೊಡಕ್ಕೆ ಎಷ್ಟು ದೂರ ಬರ್ಬೇಕಲ್ಲ? ನಿಮ್ಮೂರಿಂದಲೇ TM ಮಾಡಿದ್ರೆ ಆಗ್ತಿತ್ತಲ್ಲ ಬಡೆತದೆ. ಇಲ್ಲ ಅಣ್ಣ, ನಿನ್ನ ಹತ್ರ ಒಂದ್ ಕೆಲಸ ಇತ್ತು ಬಂದೆ. ನನ್ನ ಹತ್ರ ನಿನ್ನ ಕೆಲಸನ? ಇನ್ನು ಚುನಾವಣೆ ಬಹಳ ದೂರ ಐತೆ ಕಂಡ. ನಿನ್ನಂತ ಶ್ರೀಮಂತ ಇಲ್ಲೇನ್ ಕೆಲಸ? ಅದಲ್ಲ ಅಣ್ಣ, ನನ್ನ ಹತ್ರ ಈಗ ಸಿಕ್ಕಾಪಟ್ಟೆ ದುಡ್ಡಿದೆ. ಗೊತ್ತಾಗ್ತೈತೆ. ಸುಮ್ನೆ ಅದನ್ನ ಇನ್ಕಮ್ ಟ್ಯಾಕ್ಸ್ ನವ್ರಿಗೆ ಕೊಡೋ ಬದಲಾಗಿ ಒಂದ್ ದೇವಸ್ಥಾನ ನನ್ನ ಹೆಸರಲ್ಲಿ ಕಟ್ಟಿಸ್ಬೇಕು ಅನ್ಕೊಂಡಿದೀನಿ. ದೇವಸ್ಥಾನ ಕಟ್ಟಿಸಿದ್ರೆ ಹಿಂದೂಗಳು ಮಾತ್ರ ಬರ್ತಾರೆ, ಮಸೀದಿ ಕಟ್ಟಿಸಿದ್ರೆ ಮುಸ್ಲಿಮರು ಮಾತ್ರ ಬರ್ತಾರೆ, ಚರ್ಚ್ ಕಟ್ಟಿಸಿದ್ರೆ ಕ್ರಿಶ್ಚಿಯನ್ ಮಾತ್ರ ಬರ್ತಾರೆ, ಜೈನ್ ಮಂದಿರ ಕಟ್ಟಿಸಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಬರ್ತಾರೆ. ಅದಕ್ಕೆ ಎಲ್ಲರೂ ಬರುವಂತಹದ್ದು ಏನಾದ್ರೂ ಕಟ್ಟಿಸಬೇಕು ಅಂತ ನನಗೆ ಆಸೆ. ಎಲ್ರನ್ನು ಒಟ್ಟುಗೂಡಿಸುವಂತಹದ್ದು ಏನ್ ಮಾಡ್ಲಿ? ಎಲ್ರು ಬರೋ ಅಂತದ್ದು, ಎಲ್ರನ್ನು ಒಟ್ಟುಗೂಡೋ ಅಂತದ್ದು ಏನೈತಿ? ಒಳಿತೀಗ ನೋಡ, ಎಲ್ರು ಬರೋ ಹಂಗೆ ಮಾಡಬೇಕು ಅಂದ್ರೆ ಎರಡು ದಾರಿ ಐತೆ. ಒಂದು ಬಾರ್ ಓಪನ್ ಮಾಡು, ಇಲ್ಲ ಒಂದು ಸುಲಭ ಶೌಚಾಲಯ ಕಟ್ಸು, ಇಲ್ಲ ಒಂದು ಸೋಳೆ ಮನೆ ಮಾಡು. ಅಲ್ಲಿ ಎಲ್ರು ಬರ್ತಾರೆ, ಅಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಎಲ್ಲಾರು ಒಂದೇ ಶಿವ. ಇದು ಬಿಟ್ಟು ಎಲ್ರೂ ನಿನ್ನ ಜಾಗಕ್ಕೆ ಬರೋಂಗ್ ಮಾಡೋದಕ್ಕೆ ಬೇರೆ ದಾರಿನೇ ಇಲ್ಲ. ಅದೆಲ್ಲ ಯೋಚನೆ ಬಿಟ್ಟು ಸುಮ್ನೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟ ನಾನು ಮಗನೇ, ದೇಶದ ಉನ್ನತಿ ಪ್ರಗತಿ ಆಯ್ತದೆ ಬೇಕಪ್ಪ ಹೋಗಲಿ. ಹೋಗಿ ಹೋಗಿ ನಿಮ್ಮ ಹತ್ರ ಬಂದ್ ಕೇಳದ್ನಲ್ಲ, ಅದಕ್ಕೆ ಬದಲಾಗಿ ನಾನೇ ನನ್ಗನ್ಸಿದ್ದನ್ನ ಮಾಡಬಹುದಾಗಿತ್ತು. ಬರ್ತೀನಿ, ನಿಮ್ ಋಣ ತೀರ್ಸಿದೀನಿ. ರೇ, ಇದೇನ್ರಿ, ನಾವಿರೋದು ಕರ್ನಾಟಕನಾ ಇಲ್ಲ ತಮಿಳ್ನಾಡ ಇಲ್ಲ ಆಂಧ್ರನ ಒಂದು ಅರ್ಥವೇ ಆಗ್ತಿಲ್ವಲ್ರಿ? ಏನು ನಿನಗೆ ಇಷ್ಟು ದಿನ ಆದ್ಮೇಲೆ ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಏನೋ ಡೌಟ್ ಶುರು ಆಗೈತಲ್ಲೋ. ಏನ್ರಿ ಇದು, ನಮ್ಮ ಬೆಂಗಳೂರಿನ ಕೆಲವು ಏರಿಯಾ ಬಿಟ್ಟು ಹಲಸೂರು, ಭಾರತೀ ನಗರ, ಸುಧಾಮನಗರ, ರಾಮಚಂದ್ರಪುರ, ಶ್ರೀರಾಮ್ಪುರ, ಭಾಷ್ಯಂಪುರ, ಲಿಂಗರಾಜ್ಪುರ, JJ ನಗರ, ಶಿವಾಜಿನಗರ, ಮಾರುತಿ ಸೇವಾನಗರ, ದೇವರ ಜೀವನಹಳ್ಳಿ, ಕಾಡುಗೊಂಡನಹಳ್ಳಿ, ಎಲ್ಲಾ ಕಡೆ ಬರೀ ತಮಿಳರೇ ಸೇರ್ಕೊಂಡ್ಬಿಟ್ಟಿದಾರಲ್ರಿ. ಇಲ್ಲಿ ಕಾಲಿಟ್ರೆ ತಮಿಳು, ಕಣ್ಬಿಟ್ರೆ ತಮಿಳು ಬಾವುಟ, ಕೈ ಚಾಚಿದ್ರೆ DMK, ಮಾತಾಡಿಸಿದ್ರೆ MGR. ಯಾವ ರಸ್ತೆ ನೋಡಿ, ಪೆರಿಯಾರ್ ನಗರ, ತಿರುವಳ್ಳವರ್ ನಗರ, ಕಾಮರಾಜ್ ರಸ್ತೆ, ವಳ್ಳವರ್ಪುರಂ, ತಲೆ ಕೆಟ್ಟು ಹೋಗ್ತಾ ಇದೆ ನೋಡ್ರಿ. ಅಯ್ಯೋ ನನ್ನ ಮಗನೇ, ಬೆಂಗಳೂರಿನ ಪೂರ್ತಿ ಕೂಲಿಗೆಟ್ಟು ಹೋಗಿಲ್ಲ ಕಂಡ ತಲೆ ಕೆಡಿಸ್ಕೊಳಕ್ಕೆ? ಏ, ಇನ್ನು ಈ ಬೆಂಗಳೂರು ಎಷ್ಟು ಹದಗೆಡಬೇಕಾಗೈತೆ ಗೊತ್ತಿಲ್ಲ, ಇನ್ನು ವಸಿ ಬಾಕಿ ಐತೆ ಕೇಳೋ ಕತೆ. ಇವತ್ತು ಬೆಂಗಳೂರಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಕನ್ನಡಿಗರ ಜನಸಂಖ್ಯೆ ಎಷ್ಟಪ್ಪ? ಎಷ್ಟು? ಕೇವಲ 15 ಲಕ್ಷ ಜನ ಇರಬಹುದು. ಇಲ್ಲಿ ನಾವು ನೌಕರಿಗಳನ್ನ, ಫ್ಯಾಕ್ಟರಿಗಳನ್ನ, ವ್ಯಾಪಾರಗಳನ್ನ, ಜಮೀನನ್ನ, ಸೈಟ್ಗಳನ್ನ, ಅಂಗಡಿ, ಮಾರ್ಕೆಟ್, ಫುಟ್ಪಾತ್, ಮೋರಿ, ಕೇರಿ, ಕೊಳಗೇರಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀವಿ ಹೋಗತ್ತಾಗೆ. ಅಂದ್ರೆ ನೋಡಲೆ, ಒಂದು ಸತ್ಯ ವಿಚಾರ ಹೇಳ್ತೀನಿ ಕೇಳು. ಒಬ್ಬ ಚಿತ್ತೂರಿನಿಂದ ಬಂದ ಅಂತ ಇಟ್ಕೋ, ಅವನು ಬಂದು ಕೂಲಿ ಮಾಡ್ತಾನೆ, ಆಮೇಲೆ ಕಂಟ್ರಾಕ್ಟರ್ನಾಗಿ ಆ ಪ್ರದೇಶದ ನಾಯಕನಾಗಿ ಕಾರ್ಪೊರೇಟರ್ನಾಗಿ ಆಮೇಲೆ ಶಾಸಕನೂ ಆಗ್ತಾನೆ, ಅವಕಾಶ ಸಿಕ್ಕರೆ ಮಂತ್ರಿನೂ ಆಗ್ತಾನೆ. ಇನ್ನು ಮಾರ್ವಾಡಿಗಳು ರಾಜಸ್ಥಾನದಿಂದ ಒಂದು ತಂಬಿಗೆ ನೀರು, ಒಂದು 60 ಚಪಾತಿ ತಗೊಂಬಂದವರು ಕೂಲಿ, ಮೇಸ್ತ್ರಿ, ಶಾಸಕ, ನಾಯಕ ಏನು ಆಗದೆ ರಾತ್ರೋ ರಾತ್ರಿ ಕೋಟ್ಯಾಧಿಪತಿಗಳಾಗ್ತಾರೆ. ಮಲಯಾಳಿಗಳು ಸ್ಕೂಲ್ ಕಟ್ತಾರೆ, ಹೋಟೆಲ್ ಮಾಡ್ತಾರೆ, ಫುಟ್ಪಾತ್ ಇಂದ ಹಿಡಿದು ಆಸ್ಪತ್ರೆವರೆಗೂ ಗುಂಗುರು ಕೂದಲಿಂದ ಬಾವುಟ ಹಾರಿಸ್ತಾರೆ. ಮತ್ತ ನಾವು? ನಾವಾ? ನಾವಾ ಕನ್ನಡಿಗರು? ನಾವು ಸೈಟ್ ಇದ್ದೂ ಬಡವನಾಗಿ, ಮನೆ ಇದ್ದೂ ಅನಾಥರಾಗಿ, ಅಂಗಡಿ ಇದ್ದೂ ಅಷ್ಟ ದರಿದ್ರದವನಾಗಿ, ಫ್ಯಾಕ್ಟರಿ ಇದ್ದು ನಿರುದ್ಯೋಗಿಯಾಗಿ, ಸ್ವಂತ ಬೆಳೆದ ನಮ್ಮೂರಲ್ಲಿ ಅತಂತ್ರ ಜೀವಿಯಾಗಿರ್ತೀವಿ. ತೆಲುಗು, ತಮಿಳು, ಮಲಯಾಳಿ, ಮರಾಠಿ, ಹಿಂದಿ, ಉರ್ದು ಅದನ್ನೆಲ್ಲ ಕಲಿತು ಕನ್ನಡನ ಮರಿತಾ ಇದೀವಿ ಕಣಲಿ. ನೀವ್ ಹೇಳ್ತಿರೋ ಕೇಳಿದ್ರೆ ಹೊಟ್ಟೆಲಿ ಬೆಂಕಿ ಬೀಳುತ್ತಲ್ರಿ. ಮಾಡಿದ್ದುಣ್ಣು ಮಾರಾಯ ಅಂತ ಗಾದೆ ಇಲ್ವೆಲ್ಲ ನೋಡ್ಲಾ, ನಾನು ಕನ್ನಡಿಗ, ಓಟಿಗೆ ನಿಂತೆ, ನನಗೆ ಠೇವಣಿನೂ ಬರ್ತಿರ್ಲಿಲ್ಲ. ಈ ಸಲ ಏನ್ ಪುಣ್ಯನೋ, ಈ ಸಲ ಬಂತು ನೋಡಲೆ ಠೇವಣಿ. ಒಂದು ಸಾರಿನೂ ಜುಜುಬಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆದ್ರೆ ಈ ಬೆಂಗಳೂರಿನ ನಗರ ಪಾಲಿಕೆ ಆಳಿದ ಮಹಾಜನಗಳ ಲಿಸ್ಟ್ ಕೊಡ್ತೀನಿ ಕೇಳು. ತಮಿಳ್ನವ್ರ ಲಿಸ್ಟ್ ಯಾರ್ಯಾರು? ಹೋಸಲಿಂಗಂ, ಮಣಿಮಾರನ್, ತಂಬಿ ದೇವನ್,
ಸುಬ್ರಹ್ಮಣಿ, ಸುಂದರಮ್ಮನ್, ಜಯಕುಮಾರೇಶನ್, ಕುಪ್ಪಚಾಮಿ, ಶಿವಶಂಕರ್ ಹಿಂಗೆ ಬರೀ ಚೆಮ್ಮುಳ್ರ ಲೀಸ್ಟೇ ಹೊಂಟೋಯ್ತದೆ. ಅಯ್ಯೋ, ನಮ್ಮ ಜನ ಯಾಕೆ ಹೀಗಾದ್ರು? ನಮ್ಮ ಜನಕ್ಕೆ ಬುದ್ಧಿನೇ ಇಲ್ವೇನ್ರಿ? ಬುದ್ಧಿ ಇದ್ದಿದ್ರೆ ಈಗ ಬೆಂಗಳೂರಲ್ಲಿರೋ DMK ADMKಗಳ ಜೊತೆ ತಮಿಳು ಮುನ್ನಡೆ ಪಕ್ಷ ಅಂತ ಇನ್ನೊಂದು ಪಕ್ಷ ಹುಟ್ಟಿತ್ತಿರ್ಲಿ. ನನ್ನ ಮಗನೇ, ನಗರ ಪಾಲಿಕೆ ಚುನಾವಣೆಗೆ 40 ಜನರನ್ನ ಫೀಲ್ಡ್ ಮಾಡ್ತಾ ಇದ್ದಾರೆ ಕಣಲಿ. ಅದೇ ನಮ್ಮ ಕನ್ನಡದ ವಾಟಾಳ ಪಕ್ಷ ಕೇವಲ 35 ಅಭ್ಯರ್ಥಿಗಳನ್ನ ಫೀಲ್ಡ್ ಮಾಡ್ತಾ ಇದೆ. DMK 12, ADMK 26, ಒಟ್ಟು ತಮಿಳರು 78 ಜನ, ಕನ್ನಡಿಗರು 44 ಜನ. ಈಗ ಹೇಳು ಪರಕೀಯರು ನಾವಾ ಅವರ? ಗೆದ್ದು ಬರಲಿ ಬಿಡ್ಲಿ, ಜನ ನಿಲ್ಸಿರೋದು ಹೇಳಲೆ ಅವರು, ಜನ ನಿಲ್ಸಿರೋದು ಹೇಳಲೆ ಮಗನೇ. ಇವತ್ತಲ್ಲ ನಾಳೆ ಮದ್ರಾಸ್ನ ಚೆನ್ನೈ ಅಂದ ಇವರು ಬೆಂಗಳೂರನ್ನ ತಾಳ್ಮೈ ಅಂತ ಹೆಸರಿಟ್ಟು ನಮ್ಮನ್ನ ಹಂಗಿಸ್ತಾರೆ ಕಣಲೆ. ಅಷ್ಟರಲ್ಲಿ ತಾಕತ್ತಿದ್ರೆ ನಾವು ಹುಷಾರಾಗ್ಬೇಕು. ಒಟ್ಟಿನಲ್ಲಿ ನಮ್ ಟೈಮ್ ಕೆಡ್ತಾ ಇದೆ ಕಣ್ರಿ. ಟೈಮ್ ಕೆಡ್ತಾ ಇಲ್ಲ ಕಣಲೆ, ನಮ್ಮನ್ನ ಆಳ್ತಾ ಇರೋರು ನಮ್ಮನ್ನ ಕೆಡಿಸ್ತಾ ಇದ್ದಾರೆ. ನಾವು ಮುದುಗೂಬಿಗಳನ್ನ ಇನ್ನೂ ಸಿಂಹಾಸನದ ಮೇಲೆ ಕೂರಿಸಿ ಅವರ ಕಚ್ಚೆ ನೆರಿಗೆನ ಇನ್ನೂ ಸರಿ ಮಾಡ್ತಾ ಇದೀವಲ್ಲಲ್ಲಿ. ಅಂತೂ ನೀವು ಎಲೆಕ್ಷನ್ಗೆ ನಿಂತಾಗ ಪೋಸ್ಟರ್ ಹಚ್ಚುತ್ತಿದ್ದವನು ಒಂದಂಕಿ ಲಾಟ್ರಿಯಿಂದ ಹಿಡಿದು ಜೂಜು ಪ್ರಾರಂಭ ಮಾಡಿ ಈಗ ಲಕ್ಷಾಧೀಶ್ವರ ಆಗಿದ್ದಾನೆ. ಇನ್ನೂ ನೀವು ಎಲೆಕ್ಷನ್ ಅದು ಇದು ಅನ್ಕೊಂಡು ಇರೋದನ್ನೆಲ್ಲ ಕಳ್ಕೊಂಡು ಬರೀ ಬತ್ಲೆ ಪಾಪಯ್ಯ ಆಗಿ ಕುಂತಿದ್ದೀರ ನೋಡಿ. ಏ ನನ್ನ ಮಗನೇ, ಈ ಜೂಜು ಅನ್ನೋದು ಯಾವಾಗಲೂ ಹಂಗೇ ಕಂಡ. ಮೊದಲಿಗೆ ಗೆಲುವನ್ನ ತಂದುಕೊಟ್ಟು ಆಮೇಲೆ ಅದರ ದಾಸನನ್ನಾಗಿ ಮಾಡ್ಕೊಂಡು ನಡು ಬೀದಿಗೆ ತಂದು ನಿಲ್ಸತ್ತೆ ಕಂಡ. ಹಂಗಂತೀರಾ? ನಾನು ಹೆಂಗೂ ನಮ್ಮ ಅನಂತಣ್ಣನ ಕೃಪೆಯಿಂದ ಮುಚ್ಚಿದ ಇಸ್ಪೀಡ್ ಕ್ಲಬ್ ಎಲ್ಲ ಓಪನ್ ಆಗ್ತಾ ಇದೆ. ಒಂದಷ್ಟು ದುಡ್ಡು ತಗೊಂಡು ಒಂದ್ ರೌಂಡ್ ನನ್ನ ಅದೃಷ್ಟನ ಯಾಕೆ ಪರೀಕ್ಷೆ ಮಾಡಬಾರದು ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ನಮ್ ದೇವೇಗೌಡರು ಇದ್ದಾಗಲೇ ಸ್ವಲ್ಪ ಅದ್ಭುತಾಗಿತ್ತು ಕರ್ನಾಟಕದ ರಾಜಕೀಯ ಅಲ್ಲವ್ರ? ಹೌದು ಕಣನೆ, ಇಷ್ಟು ಕುಲಗೆಟ್ಟಿರಲಿಲ್ಲ ಅವರು. ಆದ್ರೆ ಈ ಪಟೇಲ ಬಹಳ ಆರಾಮಿ ಆಗ್ಬಿಟ್ಟ ಬಿಡು. ಈ ಮನಸ ನೋಡ್ಲ, ಗದ್ಗೆ ಏರ್ತಿದ್ದಂಗೆ ಲೈವ್ ಬ್ಯಾಂಡ್ ಅನುಮತಿ ಸಿಕ್ತು, ಅಗಲು ಆದ್ರಕ್ಕೆ ರಾಜಾರಿ ಸಿಕ್ತು, ಈಗ ಈ ಸ್ಪೀಟ್ ಕ್ಲಬ್ಗಳಿಗೆ. ಆ ಪಟೇಲ ಹೆಂಗಾದ್ರೂ ಹಾಳಾಗೋಗ್ಲಿ, ಇವಂಗ್ ಏನ್ ಬಂದಿತ್ತಲ್ಲ ಒತ್ತು ಅಂತೀನಿ. ಹೆಂಗಸ್ರ ತವಾನೇ ಆರ್ತಿ ಎತ್ತಿಸ್ಕೊಂಡು ಹೆಂಗಸರಿಂದಲೇ ಓಟ್ ತಗೊಂಡು ವಿಧಾನಸೌಧದ ಕುರ್ಚಿಲ್ ಕುಂತು ಈಗ ಮಂತ್ರಿಯಾಗಿ ಆ ಹೆಣ್ಣು ಮಕ್ಕಳು ತಾಳಿನೇ ಕಾತರು ಸಾಕು ಅಂಟವನಲ್ಲೋ. ಏನ್ ಮಾಡೋದು, ದುಡ್ಡು ಹಂಗೆ ಆಡಿಸ್ಬಿಡ್ತೈತೆ. ತಾಮ್ರದ ದುಡ್ಡು ತಾಯಿ ಮಕ್ಕಳಿಗೆ ತಂದಿಡ್ತೈತೆ ಅನ್ನೋ ಹಂಗೆ ಇನ್ನು ಈ ಅಪ್ಪನ ಮನಸ್ಸನ್ನ ಕೆಡಿಸೋದ್ರಲ್ಲಿ ಹೆಚ್ಚುಗಾರಿಕೆ ಏನಾಯ್ತು ಬಿಡ್ರೆ. ದುಡ್ಡು ಮಾಡದೆ ದೊಡ್ಡ ತೆವಲಾಗಿದ್ರೆ ಈ ಬಡ್ಡಿ ಮಕ್ಕಳಿಗೆಲ್ಲ ರಸ್ತೆ ರಿಪೇರಿ ಇತ್ತು, ಸಿಮೆಂಟ್ ಕಾಂಕ್ರೀಟಿನ ವ್ಯವಹಾರ ಇತ್ತು, ಡಾಮರ್ ಇತ್ತು, ಎಲ್ಲಿ ಕೈ ಹಾಕಿದ್ರು ದುಡ್ಡು ಸಿಕ್ತಿತ್ತು, ತಿಂದು ತೇಗಬಹುದಾಗಿತ್ತು. ಎಲ್ಲರೂ ತಿಂತಾರೆ, ನಮ್ಮ ಹುಡುಗನು ತಿನ್ಲಿ, ಆಸೆ ಇರ್ಬೇಕಲ್ಲ ಅವನಕ್ಕನ ದುರಾಸೆ ಇರಬಾರ್ದು. ನೀವೇನೋ ಲೈಫ್ ಬಾಂಡು ಇಸ್ಪೀಟು ಇವೆಲ್ಲ ಕೆಟ್ಟದ್ದು ಅಂತೀರಿ. ಗೌರ್ಮೆಂಟ್ ಲೈಸೆನ್ಸ್ ಕೊಡ್ಲಿಲ್ಲ ಅಂದ್ ಮಾತ್ರಕ್ಕೆ ಇವೆಲ್ಲ ನಿಂತೋಯ್ತದ? ನಿಲ್ಲೋಸಕ್ಕಾಯ್ತದ? ನೋಡಲೆ, ಒಬ್ಬ ಏರಿಯಾ ಸಬ್ ಇನ್ಸ್ಪೆಕ್ಟರ್ ಮನಸ್ಸು ಮಾಡಿ ಲೈವ್ ಬ್ಯಾಂಡ್ ನಡೀತಿರೋ ಜಾಗಕ್ಕೆ ಹೋಗಿ ಸಾರ್ವಜನಿಕ ಮೈಕ್ ಲೈಸೆನ್ಸ್ ನಿಯಮ ಉಲ್ಲಂಘನೆ, ವೇಶ್ಯಾವೃತ್ತಿ ನಿರ್ಮೂಲನಾ ಕಾಯ್ದೆ ಇಂಥ ಕೇಸುಗಳನ್ನ ದಿನಕ್ಕೆ 2 ಹಿಡಿದು ಸಂಬಂಧಪಟ್ಟವರಿಗೆ ಜಾಡಿಸಿದ್ರು ಸಾಕು, ಅವರು ನಿಲ್ಲಿಸ್ತಾರೆ, ಅವರ ಅಪ್ಪನ ನಿಲ್ಲಿಸ್ತಾನೆ. ಯಾವನು ಮಾಡ್ತಾನ ಆ ಕೆಲಸನ ಧೈರ್ಯವಾಗಿ? ಸದ್ಯಕ್ಕೆ ಪುಣಾತ್ಮನ ಈ ಕೆಲಸ ಮಾಡ್ತಿರೋರು ಚಿಕ್ಕಪೇಟೆ ಪೊಲೀಸ್ನವರು ಕಂಡ. ದೇವ್ರು ಅವ್ರ ಬಟ್ಟೆನ ತಣ್ಣಗಿಟ್ಟಿರ್ಲಪ್ಪ. ಏನೋ ಸುಲಭವಾಗಿ ದುಡ್ಡು ಮಾಡೋಣ ಅಂತಿದ್ದೆ. ಏ ದೇವರ್ಸಿ, ಒಂದ್ ವಿಷಯ ತಿಳ್ಕೊ, ಇವತ್ತಿನವರೆಗೂ ಇಸ್ಪೀಟ್ ಆಡಿ ಮನೆ ಕಟ್ಟಿದ ಒಬ್ಬನೇ ಒಬ್ಬ ಫಂಟರ್ ಈ ಲೋಕದಲ್ಲೇ ಇಲ್ಲ. ಇಸ್ಪೀಟಿಂದ ಮನೆ ಮಠ ಕಳ್ಕೊಂಡವ್ರನ್ನ ಬೇಕಾದ್ರೆ ನನ್ನ ಜೊತೆಗೆ ಬಾ, ಊರಿಗೊಬ್ಬ, ಕೇರಿಗೊಬ್ಬ, ಗಲ್ಲಿಗೊಬ್ಬ, ಮನೆಗೊಬ್ಬ ತೋರಿಸ್ತೀನಿ. ಪ್ರತಿಯೊಬ್ಬ ಕ್ಲಬ್ಬಿನ ಜನರು ಕಟ್ಟಿರೋ ಬಂಗ್ಲೆಯ ಒಂದೊಂದು ಕಲ್ಲು ಎಷ್ಟು ಜನ ಹೆಂಡತೀರ ತಾಳಿ ಮಾರಿದ್ದು ಗೊತ್ತೇನಲೇ, ಮನೆ ಮಾರಿದ್ದು ಗೊತ್ತೇನಲೇ, ಸೀರೆ ಮಾರಿದ್ದು ಗೊತ್ತೇನಲೇ, ಬಳೆ ಮಾರಿದ್ದು ಗೊತ್ತೇನಲೇ, ಕೊನೆಗೆ ರಕ್ತ ಮಾರಿದ್ದು ದುಡ್ಡಿಂದ ಕಣಲೇ. ಒಂದು ಮಾತು ಮಾತ್ರ ಸತ್ಯ, ನಾನು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ, ಈ ದರಿದ್ರ ಇಸ್ಪೀಟಿನಿಂದ ಯಾರಾದ್ರೂ ನಾವು ಉದ್ಧಾರ ಆದ್ವಿ ಅಂತ ಒಂದೇ ಒಂದು ಮಾತು ನಮ್ಮ ಹತ್ರ ನಿಮ್ಮ ಹತ್ರ ಹೇಳಿದ್ರೆ ಒಂದ್ ಆಟ ಆಡೋಣ ಅಂದ್ರೆ, ಸ್ವತಃ ಅವನು ಮಹಾತ್ಮ ಗಾಂಧಿ ಆದ್ರು, ಜಯಪ್ರಕಾಶ್ ನಾರಾಯಣ ಆದ್ರು, ಮೊರಾರ್ಜಿ ದೇಸಾಯಿ ಆಗಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವನಾಗಿದ್ರು, ಕೈ ಮುಗಿದು ದೂರ ನಿಲ್ಲಿಸ್ಬಿಡೋಣ.
ಇದೇನ್ರಿ ಇದ್ದಕ್ಕಿದ್ದಾಗೆ ಟೆಂಪರ್ ಲೂಸ್ ಮಾಡ್ಕೊಂಡ್ಬಿಟ್ರೆ. ನೋಡಲೆ, ನ್ಯಾಯವಾಗಿ ಬೆವ್ರ ಹನಿ ಸುರಿಸಿ ದುಡ್ಡು ದುಡಿದು ಸಂಪಾದನೆ ಮಾಡಿದಾಗ ನಾವು ತಟ್ಟೆ ಮುಂದೆ ಕೂತು ಊಟ ಮಾಡುವಾಗ ಆಗ ನಮಗೆ ಸಿಕ್ಕುವ ಆ ಊಟದ ರುಚಿ ಈ ಮಿಂಡ್ರಿ ಗುಟ್ಟಿದ ಸಂಪಾದನೆಯಲ್ಲಿ ಊಟ ಮಾಡುವಾಗ ಸಿಗಲ್ಲ ಕಣಲೆ. ನಾನು ಎಲ್ಲ ನವರಂಗಿ ಆಟನು ಆಡಿಬಿಟ್ಟೆ. ದುಡಿಯೋ ತಾಕತ್ ಇಲ್ಲದವನು ಕೈಲಾಗದ ನಾಮರ್ಧ ಅಡ್ಡ ದಾರಿಯಲ್ಲಿ ದುಡ್ಡು ಸಂಪಾದನೆಗೆ ಕೈ ಹಾಕ್ತಾನೆ ಕಣಲೆ. ಹಾಸನದಲ್ಲಿ ನನ್ನ ಮಗನೇ ಕೇಳೋ ಹಾಸನದಲ್ಲಿ ಒಂದು ಬಾಳೆ ಹಣ್ಣಿಗೆ 25 ರೂಪಾಯಿ ಗೊತ್ತೇನಲಿ. ಏನೇನೇನೇನು ಒಂದು ಬಾಳೆಹಣ್ಣಿಗೆ 25 ರೂಪಾಯಿ? ಅಬ್ಬೋ ಅಬ್ಬ, ಇನ್ನು ಅದೆಷ್ಟು ಉದ್ದ ಇರ್ಬೋದ್ರಿ? ದಪ್ಪ ಉದ್ದದ ಲೆಕ್ಕ ಅಲ್ಲ ನನ್ನ ಮಗನೇ, ಅದರಲ್ಲಿ ತುಂಬಿರುವ ಸಾಮಾನಿನ ಲೆಕ್ಕ ಬರುತ್ತೆ ಕಣಲೆ. ಅಂದ್ರೆ ಮಗನೇ, ಆ ಬಾಳೆ ಹಣ್ಣಿನ ಒಳಗೆ ಬ್ರೌನ್ ಶುಗರ್ ಸೇರಿಸಿರ್ತಾರೆ. ಏನಾರು ಏಮಾರಿ ನಮ್ಮ ಅನಾದಿ ಮಕ್ಕಳುಗಳು ಮುಗ್ಧ ಮಕ್ಕಳುಗಳು ಅದನ್ನು ತಿಂದುಬಿಟ್ರೆ ಬೀದಿಲಿ ಬೀಳ್ಬೇಕಾಗತ್ತೆ ಕಣಲೆ. ಬ್ರೌನ್ ಶುಗರ್ ನಿಪ್ಪಲ್ ಮೂಲಕ ತುಂಬಿರ್ತಾರೆ ಅದರಲ್ಲಿ. ಇದೀಗ ಬೆಳಗಾಂನಿಂದ ಸರ್ಕಾರಿ ಬಸ್ನಲ್ಲಿ ಬಂದು ಬೆಂಗಳೂರು, ಅರಸೀಕೆರೆ, ಶಿವಮೊಗ್ಗ, ದಾವಣಗೆರೆ ಸೆಂಟರ್ಗಳಿಗೆ ತಲುಪುತ್ತೆ. ಚಿಕ್ಕಮಗಳೂರಿನ ಡಿಪೋ ಎದುರು ಪಾರ್ಕಿನಲ್ಲಿ ಇದ್ರ ದಂಧೆ ರಾಜಾರೋಷವಾಗಿ ನಡೆಯುತ್ತೆ. ಕಂಡವರ ಮಕ್ಕಳನ್ನ ಈ ಚಟಕ್ಕೆ ಹಚ್ಚಿ ಹಾಳು ಮಾಡುವ ಜನ ಇನ್ನೆಂಥ ಕಟಕರು ಇರಬೇಕು ನೀನೇ ವಿಚಾರ ಮಾಡು. ಬೇರೆಯವರ ಜೀವನದ ಜೊತೆ ಆಟ ಆಡೋ ಬೇವರ್ಸಿಗಳನ್ನ ನೇಣು ಹಾಕೋ ತಾಕತ್ತು ನಮ್ಮಲ್ಲಿ ಯಾರಿಗಿದೆ? ಇದೆಲ್ಲ ಕಾನೂನು ಗೊತ್ತಾಗಲ್ವಾ? ಗೊತ್ತಾಗತ್ತೆ, ಕಾನೂನಿಗೂ ಗೊತ್ತಾಗತ್ತೆ, ಪೊಲೀಸ್ನವರಿಗೂ ಗೊತ್ತಾಗತ್ತೆ, ರಾಜಕಾರಣಿಗಳಿಗೂ ಗೊತ್ತಾಗತ್ತೆ, ಇವರೆಲ್ಲರಿಗಿಂತ ಮುಂಚೆ ಮಹಾಜನಗಳಿಗೂ ಗೊತ್ತಾಗತ್ತೆ. ಏ, ಇಂಥದೆಲ್ಲ ನಡೆಸೋ ಲಫಂಗ ಸೂಳೆ ಮಗ ಯಾವುದೋ ದೇಶದ ಉನ್ನತ ಹುದ್ದೆಯಲ್ಲಿ ಇರ್ತಾನೆ, ಹೆಂಗ್ ಅವನ್ ಕುತ್ತಿಗೆ ಕೈ ಹಾಕ್ತಾರೆ? ಬೆಕ್ಕಿ ಗಂಟೆ ಕಟ್ಟವ್ರು ಯಾರು? ಅದು ಸರಿಯನ್ನೇ. ನೋಡಲೆ, 5 ವರ್ಷದ ಅಧಿಕಾರಾವಧಿಯಲ್ಲಿ ಮಾಜಿ ಪ್ರಧಾನಿ ನರಸಿಂಗರಾಯರು 3 ಕೋಟಿ ರೂಪಾಯಿಗಳ ಮಟ್ಟದ ಭ್ರಷ್ಟಾಚಾರ ಮಾಡಿ ಬಯಲಿಗೆ ಬಂದದ್ದು ಇಷ್ಟು ದಿನ ಆದ್ಮೇಲೆ ಅಲ್ವಾ? ಹೌದು. ಸಕಾರಾಮ್ನಂತ ಖದೀಮ ಚಾಂಡಾಲ್ ನನ್ನ ಮಗ ನಾವು ಇಷ್ಟು ವರ್ಷ ಆಡಳಿತಕರನಾಗಿ ಒಪ್ಕೊಂಡಿದ್ವಿ, ಈಗ ಕಾನೂನು ಎಚ್ಚೆತ್ತಿದೆ, ಒಬ್ಬೊಬ್ರು ಜೈಲು ಸೇರ್ತಾ ಇದ್ದಾರೆ. ಅಬ್ಬಾ, ಕಳ್ಳರಿಗೂ ಈ ರಾಜಕಾರಣಿಗಳಿಗೂ ವ್ಯತ್ಯಾಸನ ಇಲ್ಲ ಅಂತ ಮಾಜಿ ಢಕಾಯತ್ ರಾಣಿ ಹೇಳಿದ್ದಲ್ಲ ಪೂಲಂದೇವಿ, ಆ ಮಾತು ಸತ್ಯ ಆಗ್ತಾ ಇದೆ. ಎಂತ ಮಾತು ಹೇಳಿದ್ದ ಅವಳು ಚಿತ್ರದುರ್ಗದಲ್ಲಿ ಭಾಷಣದಲ್ಲಿ? ರಾಜಕಾರಣಿಗಳಿಗೂ ಢಕಾಯತ್ರಿಗೂ ವ್ಯತ್ಯಾಸವೇ ಇಲ್ಲ ಅಂತ. ನಾವು ರಾತ್ರಿ ಕದೀತೀವಿ, ಈ ಬಡ್ಡಿ ಮಕ್ಕಳು ಹಗಲೇ ಕದೀತಾರೆ ಅಂತ. ಅಬ್ಬ, ಏನಲ್ಲೇ ಜೈಲು ಭರ್ತಿ ಆಗ್ತಾ ಇರೋದು? ಪಾರ್ಲಿಮೆಂಟ್ ಅರ್ಧಕ್ಕರ್ಧ ತಿಹಾರ್ ಜೈಲಲ್ಲೇ ಇದೆಯಲ್ಲಪ್ಪ ಶಿವನೇ. ಈಗ ಕಾನೂನು ಎಚ್ಚೆತ್ತಿದೆ, ಜನ ಎಚ್ಚೆತ್ತಿದ್ದಾರೆ. ಸ್ವಲ್ಪ ಲಂಚ ಸಿಕ್ಕಿರು ಸಾಕು, ಅವನು ತಗೊಂಡ ಜಾರ್ಸ್ ಬದ್ ಒಳಗಾಗ್ತಾ ಇದ್ದಾರೆ. ಅಬ್ಬ, 3 ಕೋಟಿ ರೂಪಾಯಿ? ಅದೇನಿಲ್ಲ ಜೂಜುಬಿ, ಸಕಾರಮ್ಮನ ಮನೆಯಲ್ಲಿ ಸಿಕ್ಕಿರೋದು 3 ಕೋಟಿ 66 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್. ನನ್ನ ಮಗನೇ, 3 ಕೋಟಿ 66 ಲಕ್ಷಕ್ಕೆ ಎಷ್ಟು ಸೊನ್ನೆ ಗೊತ್ತಿಲ್ಲ ನಿನ್ಗೆ? ದೇವ್ರಾಣಿಗೂ ಗೊತ್ತಿಲ್ಲಪ್ಪ. ಇಷ್ಟೊಂದು ದುಡ್ಡು ನಾನು ಸಿನಿಮಾದಲ್ಲಿ ಡೂಪ್ಲಿಕೇಟ್ ನೋಡ್ನು ನೋಡಿಲ್ವಲ್ರಿ. ಏ, ನಮ್ಗೆ ಅಕಸ್ಮಾತ್ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಏನ್ ಮಾಡೋದು, ಎತ್ತ ಮಾಡೋದು ಅಂತ ಪರದಾಡ್ತೀವಿ. ಇದನ್ನೆಲ್ಲ ಇವ್ರು ಏನ್ ಮಾಡ್ತಾರೆ? ಹೋಗ್ಲಿ, ಇಷ್ಟೊಂದು ಹಣ ಇದ್ರೆ ಎಲ್ಲಿಟ್ಟಿದ್ರು, ಹೆಂಗ್ ಅಣಿಸ್ತಿದ್ರು? ಅಬಾಬಾಬಾಬಾಬಾ, ನಿಜಕ್ಕೂ ಗಾಬರಿ ಆಗತ್ತೆ ರೀ. ಈ ಲಂಚ ಅನ್ನೋದು ಈ ಮಟ್ಟಕ್ಕೆ ಬೆಳಿಬಾರ್ದಾಗಿತ್ತು. ಅದಕ್ಕೆ ಮಗನೇ, ನಾವು ಮೈಕ್ ಮುಂದೆ ಕಿರಿಚ್ಕತಾ ಇದೀವಿ ಕಲಾವಿದ್ರು. ಆ ಧೈರ್ಯ ನಮ್ಗಿದ್ದಿದ್ರೆ ಇಷ್ಟೊತ್ತಿಗೆ ಅಶೋಕ ಹೋಟೆಲ್ನಲ್ಲೋ ವಿಂಡ್ಸರ್ ಮ್ಯಾನಲ್ನಲ್ಲೋ ವಿದೇಶಿ ಡ್ರಿಂಕ್ಸ್ ಹಿಡ್ಕೊಂಡು 15-20 ಸಾವಿರ ಕೊಟ್ಟು ಯಾವಳಾರು ಒಬ್ಳ ಮಿಂಡ್ರಿ ಗುಟ್ಟಿದ ಫಿಗರ್ ಕರ್ಕೊಂಡ್ಬಂದು ಮಂಚದ ಮೇಲೆ ವಾಟರ್ ಬೆಡ್ಡಲಿ ಆನಂದ ತಣ್ಣೆ ಮಲಕತ್ತಿದ್ವಿ. ಇಲ್ಲ್ಯಾ ಗಂಟ್ಲು ಹರಿದೋಗಂಗ್ ಕೂಕತಾ ಇದ್ವು. ಅದು ಸರಿಯನ್ನೇ, ಯಾವುದಕ್ಕೂ ಧೈರ್ಯ ಬೇಕು. ಇದಕ್ಕೆ ಧೈರ್ಯ ಅನ್ನೋ ಹೆಸರಲ್ವೋ? 3 ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಗಾದೆ ಇದೆಯಲ್ಲೋ. ಪುಣ್ಯಾತ್ಮರು ಮಹಾನುಭಾವರು ನಮ್ಮ ಹಿಂದಿನ ಜನಾಂಗ, ಅದು ಏನು ಈ ಗಾದೆ ಮಾಡಿದ್ರು? ನಕ್ಕನ ಆ ಗಾದೆ ಇವತ್ತು ನಡೀತಾ ಇದೆ ಕಣ್ಣ, ಸಾಕ್ಷಾತ್ ನಮ್ ಕಣ್ಣೆದ್ರಿಗೆ ನಡೀತಾ ಇದೆಯಲ್ಲೋ. 3 ಬಿಟ್ಟೋರು ಊರಿಗೆ ದೊಡ್ಡೋರು. ಅಬ್ಬಾ, ಎಲ್ಲೋ ಪುಣ್ಯಾತ್ಮರು ಒಬ್ರು ಇಬ್ರು ಬಿಡದೆ ಇರೋರಿದ್ದಾರೆ, ಬರೀ ಅವರೇ ಆಗ್ಬಿಟ್ಟವರಲ್ಲಪ್ಪ ಶಿವನೇ. ನೋಡ್ಲ, ನಮ್ಮ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ನಮ್ಮ ಆರೋಗ್ಯ, ಫೋನು, ರಸ್ತೆ, ಬಸ್ಸು, ರೈಲು ಇವುಗಳ ನಿರ್ವಹಣೆಗೆ ಅಧಿಕಾರಿಗಳಿದ್ದಾರೆ, ಅವರನ್ನ ನಿಯಂತ್ರಿಸೋದಕ್ಕೆ ಜನಗಳ ಪ್ರತಿನಿಧಿಗಳಿದ್ದಾರೆ ಅಲ್ವಾ? ಹೌದು.
ಆದ್ರೆ ಇಲ್ಲಾಗ್ತಿರೋದೇನು ಏನು ಏ ನನ್ನ ಮಕ್ಕಳು ಎಲ್ಲಾ ಸೇರಿ ಒಟ್ಟಿಗೆ ಕಬಡಿಸಕ್ ಕುಂತ್ಬಿಟ್ಟವ್ರೆ. ಮಂತ್ರಿ 3 ಕೋಟಿ ಮಾಡಿದ್ರೆ ಅವನ ಅಸ್ಟೆಂಟು ಅಧಿಕಾರಿ 1 ಕೋಟಿ ಮಾಡ್ತಾನೆ, ಅವನ ಅಸ್ಟೆಂಟು 70 ಲಕ್ಷ ಮಾಡ್ತಾನೆ, ಅವನ ಶಿಷ್ಯ 35, ಕಡೇವನು 1-5 ಲಕ್ಷ ನರಬಡಿತಾನೆ. ರಕ್ತ ಬೇಜಾಸುರ ವಂಶ ಆಗೋಯ್ತಲ್ಲಪ್ಪ. ಈ ದೇಶದಲ್ಲಿ ಯಾರನ್ನ ಯಾರು ಹ್ಯಾಕ್ ಕಾಯಬೇಕು ಯಾರಿಗೂ ಗೊತ್ತಿಲ್ಲ. ಹೋಗತ್ಲಾಗೆ ಇವತ್ತು ಸೇತುವೆ ಕಟ್ಟೋ ಕೆಲಸದಿಂದ ಹಿಡಿದು ರೈಲ್ಗೆ ಕಂಬಿ ಹಾಕ್ಸೋದು, ರಸ್ತೆಗೆ ಡಾಂಬಾರ್ ಹಾಕ್ಸೋದು, ಮಕ್ಕಳಿಗೆ ಪುಸ್ತಕ ಪ್ರಿಂಟ್ ಮಾಡಿಸೋದು, ಹಾಲಿನ ಪುಡಿ ಸರಬರಾಜು ಮಾಡುವವರೆಗೂ 1,00,000 ರೂಪಾಯಿ ಲಂಚ ಕೊಟ್ಟು ಕಾಂಟ್ರಾಕ್ಟ್ ತಗೋತಾರೆ. ಅಷ್ಟು ಲಂಚ ಕೊಟ್ಟ ಮೇಲೆ ಇನ್ ಇವರು ಮಾಡುವ ಕೆಲಸ ಎಷ್ಟು ಮಟ್ಟಿಗೆ ಇರ್ತದೆ, ಕ್ವಾಲಿಟಿ ಇನ್ಯಾವ ಮಟ್ಟಕ್ಕೆ ಇರುತ್ತೆ ನೀನೇ ಲೆಕ್ಕ ಹಾಕು. ಮೊನ್ನೆ ಏನೇನೋ ಆಗಿದ್ದರು, ಇವತ್ತು ಏನೇನೋ ಆಗಿ ಹೋಗಿದಾರಲ್ಲೋ. ನನ್ನ ಮಗನೇ 3 ಕೋಟಿ ಹೊಡೆದ ಮಂತ್ರಿನ ಒಳಗಾಕಿದ್ರು, ಆಮೇಲೆ ಏನಾಯ್ತು, ಜಾಮೀನು ಕೊಟ್ಟು ಹೊರಗಡೆ ಕರ್ಕೊಂಬಂದ್ರು. ನಾಳೆ 300 ಕೋಟಿ ಹೊಡೆದವನನ್ನು ಒಳಗಾಕ್ತಾರೆ, ಜಾಮೀನಿನ ಮೇಲೆ ಹೊರಗಡೆ ಬಿಡ್ತಾರೆ. ನಮ್ಮ ದೇಶದಲ್ಲಿ ಅವನು ನಮ್ಮನ್ ಜಾಮೀನ್ ಅಂತ ಬಂದಿದ್ಯಲ್ಲಪ್ಪ, ಆದ್ರಿಂದ ಈ ಬಡ್ಡಿ ಮಕ್ಕಳೆಲ್ಲ ಬಚಾವ್ ಆಗಿಬಿಡ್ತಾರೆ. ಇಷ್ಟೇ ಅಲ್ಲಲೇ, ಬಿಹಾರದಲ್ಲಿ ದನಗಳು ಪಾಪ ಮೂಕು ಪ್ರಾಣಿ ಹಸುಗಳಿಗೆ ಹಾಕು ಮೇವಿನ ದುಡ್ಡು ಅದನ್ನು ಸಹಿತ ತಿನ್ರಲ್ಲಪ್ಪ ಸೊಳೆ ಮಕ್ಕಳು. ಇನ್ಯಾರದ ತಿನ್ನಲ್ಲಲೇ ನನ್ನ ಮಕ್ಳು ಇವರು. ಅಬ್ಬಾ ಬಾಬಾ, ಮನೇಲೆ ಮಹಾನುಭಾವ ಇಷ್ಟೊಂದು ಹಣ ಇಟ್ಟಿದ್ದ ಅಂದ್ರೆ ಇನ್ನು ವಿದೇಶದಾಗ ಎಷ್ಟಿಟ್ಟಿರ್ಬೋದು ಅಂತೀನಿ. ಇವ್ ಸಿಗದಿದ್ರ ಗತಿ ಏನ್ರಿ? ಏನೀಗ ಏನಾಯ್ತು? 2 ವರ್ಷದಿಂದ ಇದೇ ರೀತಿ ಹೆಸರು ಮಾಡಿದ ಹರ್ಷದ ಮೆಹತಾನ್ ಏನ್ ಮಾಡಿದ್ರಪ್ಪ? ಎಷ್ಟು ದಿವಸ ಅವನ್ನ ಜೈಲಲ್ಲಿ ಹಾಕಿದ್ರು? ಯಾವ ಶಿಕ್ಷೆನ ಅವನಿಗೆ ವಿಧಿಸಿದ್ರು? ಅವನ ಕೂದಲು ಪಂಕ್ಸಕ್ ಆಗ್ಲಿಲ್ವಲ್ಲ ಇವರಿಗೆ. ನಾಳೆ ಈ ಸಕಾರಾಮಂದು ಅಷ್ಟೇ, ಮೇಸೆ ಮೇಲೆ ಕೈ ಹಾಕೊಂಡು ಭಾರತ ರತ್ನ ಪಡೆದ್ರು ಆಶ್ಚರ್ಯ ಏನಿಲ್ಲ. ಆತ 10 ರೂಪಾಯಿ ಬಸ್ ಸ್ಟ್ಯಾಂಡ್ ನಲ್ಲಿ ಪಿಕ್ ಪಾಕೆಟ್ ಮಾಡಿದ್ರೆ ಲಾಕಪ್ ನಲ್ಲಿ ಒದ್ದು ಸಾಧ್ಯವಾದ್ರೆ ಅಲ್ಲೇ ಅವನ ಪ್ರಾಣ ತೆಗೆದು ಸರ್ಕಾರನೇ ಬದಲಾಯಿಸುವಂತ ಕ್ರೂರಿಗಳು ಈ ದೇಶದಲ್ಲಿರುವಾಗ ಇನ್ಯೇನಿದೆಯಲ್ಲ ಇಲ್ಲಿ? ಸತ್ಯವಾಗಲು ಇದನ್ನ ಯೋಚನೆ ಮಾಡೋ ವಿಷಯನೇ ಕಂಡ್ರಿ. ಯೋಚನೆ ಮಾಡಬೇಕು ಕಂಡ. ದೇಶದ ಅನ್ನ ತಿಂತಾ ಇದೀವಿ, ಇಲ್ಲಿನ ನೀರು ಕುಡಿತಾ ಇದೀವಿ, ಇಲ್ಲಿನ ಗಾಳಿಲಿ ಉಸಿರಾಡ್ತಾ ಇದೀವಿ. ಯೋಚನೆ ಮಾಡಬೇಕು. ನಾವ್ ಯೋಚನೆ ಮಾಡಿದಷ್ಟು ಮುಖಂಡರು ಯೋಚನೆ ಮಾಡಿದ್ದಿದ್ರೆ ಈ ದೇಶ ರಾಮರಾಜ್ಯ ಆಗಿ ಎಷ್ಟೋ ವರ್ಷ ಆಗೋಗೋದಲ್ಲ. ಹೇ, ನನಗೂ ನಿನಗೂ ಕಲಾವಿದರಿಗೂ ಸಾಹಿತಿಗಳಿಗೂ ಇರುವಷ್ಟು ಜವಾಬ್ದಾರಿ ಈ ದೇಶದ ರಾಜಕಾರಣಿಗಳಿಗೆ ಮುಖಂಡರಿಗೆ ಇದ್ದಿದ್ರೆ ಈ ದೇಶ ರಾಮರಾಜ್ಯ ಆಗಿ ಎಷ್ಟೋ ವರ್ಷ ಆಗೋಗ್ತಿತ್ತು. ಗಾಂಧಿ ಮಹಾರಾಜನ ಕಾಲಕ್ಕೆ ಇದು ರಾಮರಾಜ್ಯ ಆಗೋಗ್ತಿತ್ತು ಕಣಲೇ. ಅನಾಮತ್ತಾಗಿ ಇಡೀ ಸೇತುವೆಗಳನ್ನೇ ನುಂಗಿ ನೀರು ಕುಡಿದ ಲಫಂಗ ನನ್ನ ಮಕ್ಕಳನ್ನ ಹಾರ ತುರಾಯಿ ಕೈ ಕೊಟ್ಟು ಹಾಡಿ ಹೊಗಳ್ತೀವಿ, ಅವ್ರನ್ನ ಮೆರವಣಿಗೆ ಮಾಡ್ತೀವಿ. ತೂಕದಲ್ಲಿ 2 ಔನ್ಸು ಸೀಮೆಎಣ್ಣೆ ಮೋಸ ಮಾಡಿದನ್ನ ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಜನರು ಹೊಡಿತಾರೆ, ಪೊಲೀಸರು ಹೊಡಿತಾರೆ. ನಮಗೆ ಮೋಸಗಾರರ ಕಚ್ಚೆ ಬಿಚ್ಚಿ ಉಚ್ಚೆ ಹುಯ್ಯವರೆಗೂ ಅಡ್ಡಾದಿಡ್ಡಿ ಅಟ್ಟಾಡಿಸ್ಕೊಂಡು ಇನ್ನು ಹೊಡೆಯಕ್ ಬಂದಿಲ್ಲಲೇ. ಆ ಕಾಲ ಬರಬೇಕು. ಅವ್ರಿಗೆ ಸೀಮೆಎಣ್ಣೆ ಸುರಿದು ಪಬ್ಲಿಕ್ ಸರ್ಕಲ್ ನಲ್ಲಿ ಬೆಂಕಿ ಹಚ್ಚಬೇಕು. ಅಲ್ಲಿವರೆಗೂ ಬಡ್ಡಿ ಮಕ್ಕಳಿಗೆ ಬುದ್ಧಿ ಬರಲ್ಲ. ಅವತ್ತಿನವರೆಗೆ ನಾವು ಕೈ ಕಟ್ಟು ಕೂತ್ಕೊಂಡು ನಾಮರ್ಥಗಳಾಗ್ಬಿಡ್ತೀವಲ್ಲ. ನಾವು ತಿನ್ನೋದು ಅನ್ನ ಅಲ್ಲ, ಸಗಣಿಯಾಗಿರುತ್ತದು. ಹೌದು, ಇಷ್ಟೆಲ್ಲ ನೀವು ನನ್ನ ಹತ್ರ ಯಾಕೆ ಕೊರಿತಿದ್ದೀರಿ ಅಂತ ನನಗಿನ್ನೂ ಅರ್ಥ ಆಗ್ಲಿಲ್ಲಪ್ಪ. ಮನುಷ್ಯ ಜಡವಾಗಿದ್ದಷ್ಟು ಕಾಲ ಎಷ್ಟು ಸುಖವಾಗಿದ್ರೂ ಅದು ವ್ಯರ್ಥ ಕಣಲೆ. ಮನುಷ್ಯನ ಚೈತನ್ಯಕ್ಕೆ ಬುನಾದಿ ಆಲೋಚನೆ, ವಿಚಾರ ವಿಮರ್ಶೆ, ಟೀಕೆ, ಅದು ಮರೆಯಾಗಿದ್ದಷ್ಟು ಕಾಲ ನಿಷ್ಪ್ರಯೋಜಕವಾಗುತ್ತೆ ಕಣಲೆ. ಕಸ್ತೂರಿ ಹೊರಗೆ ಬಂದಾಗಲೇ ಅದು ಪರಿಮಳ ಹೊರಗೆ ಬರಬೇಕಾರೆ ಹಾಗೆ ಇವೆಲ್ಲ ಹೊರಗೆ ಬರಬೇಕು. ಭಾವನೆಗಳನ್ನ ಹೊರಗೆ ಹಾಕದೆ ಒಳಗೇ ಅದಿಮಿಟ್ಟು ಬಂಧಿಸಿದ್ರೆ ಅದು ಒಳಗೇ ಕೊರೆಯುತ್ತೆ. ಜ್ಞಾನವನ್ನ ನಮ್ಮ ಅನಿಸಿಕೆಗಳನ್ನ 10 ಜನರಲ್ಲಿ ಹಂಚಿಕೊಂಡ್ರೆ ಅದು ಅಮೂಲ್ಯ ಸಂಪತ್ತಾಗುತ್ತೆ ಮಗನೇ. ಏನ್ರಿ ಇಷ್ಟೊಂದು ಗಾಢ ಆಲೋಚನೆ ಇದ್ದೀರಿ? ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಒಳ್ಳೆ ಶಿಲೆ ಆಗ್ಬಿಟ್ಟಿದಿರಲ್ರಿ. ಆ ಬೊಂಬಾಯಿಂದ ಬಂದ 6.5 ಅಡಿ ಮನುಷ್ಯ ದೇಶ ವಿದೇಶಗಳಿಂದ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅವರ ಅಂಗಾಂಗದ ಮೆಜರ್ಮೆಂಟ್ ತಗೊಂಡು ವಿಶ್ವ ಸುಂದರಿ ಸ್ಪರ್ಧೆ ಮಾಡಕ್ ಹೊಂಟಾನಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೆ ಕಂಡ. ಅದರಲ್ಲಿ ಏನಿದೆ ರೀ ತಪ್ಪು? ಎಲ್ಲಾ ಸ್ಪರ್ಧೆಗಳ ರೀತಿ ಇದು ಒಂದಪ್ಪ. ನಡೀಲಿ ಬಿಡಿ, ನಾವು ನೀವು ಕಳ್ಕೊಳ್ಳೋದೇನು ಬಂತು ಇದರಲ್ಲಿ? ಅಲ್ಲ, ಇದರಲ್ಲಿ ಯಾರಿಗೇನ್ ಲಾಭ ನೋಡ. ಈಗ ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಹೇಳ್ಬೇಕು. ಹೇಳ್ತೀಯಾ?
ಹೇಳಿ, ನನಗೆ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ. ಈ ಐಶ್ವರ್ಯ ರೇಗಿಂತ ಮೊದಲು ವಿಶ್ವ ಸುಂದರಿ ಆಗಿದ್ದವಳೆ ಹೆಸರೇನಪ್ಪ? ಸುಸ್ಮಿತಾ ಸೇನ್. ಅದಕ್ಕಿಂತ ಮುಂಚೆ ಯಾರಪ್ಪ ಪುಣ ಹತ್ಕಿತ್ತಿ? ಅದಕ್ಕಿಂತ ಮುಂಚೆ ಅಂದ್ರೆ ಅದಕ್ಕಿಂತ ಯಾರೋ ಗೊತ್ತಿಲ್ಲ ಬಿಡ್ರಿ ನನ್ಗೆ. ಅಂದ್ರೆ ಕೇವಲ 3 ವರ್ಷದ ಹಿಂದೆ ಇಡೀ ಜಗತ್ತೇ ನಡರಾತ್ರಿ ಟಿವಿ ಮುಂದೆ ಮೈ ಮರೆತು ಕುಳಿತು ನೋಡಿದ ಅವಳ ಹೆಸರು ಮೇಲೆ ಸೀರೆ ಲಂಗ ಕಾಚ ಕೇರ್ ಫ್ರೀ ಎಲ್ಲ ಮಾರಾಟ ಮಾಡ್ತು ಈ ಜಗತ್ತು. ಇವತ್ತು ಮರೆತು ಹೋಯ್ತು ಅಲ್ವೆಲ್ಲ. ಈ ಸೌಂದರ್ಯದ ಹಣೆ ಬರೇನೆ ಇಷ್ಟು ಕಣಲೆ, ಇನ್ನು 3 ವರ್ಷಕ್ಕೆ ಸುಸ್ಮಿತಾ ಸೌಂದರ್ಯರೇ ಮಾದಿ. ಈ 1 ವರ್ಷದ ಸುಂದರಿ ಪಟ್ಟಕ್ಕೆ ಎಷ್ಟು ಖರ್ಚು, ಎಷ್ಟು ಅನಾಹುತ, ಎಷ್ಟು ಹೊಡೆದಾಟ, ಎಷ್ಟು ಟೀಕಾಸ್ತ್ರಗಳು ಗೊತ್ತಿಲ್ಲೇ ಮಗನೇ. ಕರೆಕ್ಟ್ ನೀವು ಹೇಳ್ತಾ ಇರೋ ಮಾತು, ಇದನ್ನೆಲ್ಲ ನಾನು ಯೋಚನೆ ಮಾಡ್ಲಿವಲ್ರಿ. ಇಷ್ಟಕ್ಕೂ ಸೌಂದರ್ಯ ಅಂದ್ರೆ ಏನು? ಏನು? ಕಣ್ಣು, ಮೂಗು, ಕಿವಿ, ಹಣೆ, ಬಾಯಿ, ತುಟಿನಾ, ಎದೆನಾ, ಇಲ್ಲ ತೊಡೆನಾ, ಇಲ್ಲ ಇದೆಲ್ಲದರ ಕೂಡಿದ ಅಸೆಂಬ್ಲಿನಾ? ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲದ್ದು ಇವರಿಗಿರುತ್ತಾ? 100 ದೇಶದಿಂದ ಬಂದವರಿಗೆ ಇದೆಲ್ಲ ಇರಾಕಿಲ್ವಾ? ಇರುತ್ತೆ, ಆದ್ರೆ ನೀಟಾಗಿ ನೇರವಾಗಿ ಮುದ್ದಾಗಿ ಇರೋರಿಗೆ ಮಾತ್ರ ಅದು. ಏ, ಸೌಂದರ್ಯ ಅನ್ನೋದು ಮಕ್ಕಳು, ಮುದುಕರು, ಹಣ್ಣು ಹಣ್ಣು ಮುದುಕಿ, ಅಜ್ಜಿರು ಎಲ್ಲರಲ್ಲೂ ಇರುತ್ತೆ ಕಣಲಿ. ಹೋಗ್ಲಿ, ಸೌಂದರ್ಯಕ್ಕೆ ವಯಸ್ಸಿದೆಯಲ್ಲ, ವಯಸ್ಸು ಮುಖ್ಯ ಅಲ್ಲ ಕಣ್ಲ, ಸೌಂದರ್ಯ ಮುಖ್ಯ ಅಂತ ಹೇಳ್ತಾರೆ. ಎಲ್ಲೈತೆ ಸೌಂದರ್ಯ? ಎಲ್ಲಾ ಕಡೆ ಇರುತ್ತೆ, ನಮ್ ಕಣ್ಣಿಗೆ ಹೆಂಗ್ ಕಾಣತ್ತ ಅದಂಗಿರುತ್ತೆ. ಏಯ್, ಒಂದ್ ಮಾತು ಹೇಳ್ತೀನಿ ಕೇಳು. ಸುಂದರವಾಗಿರೋದಕ್ಕೆ ಅವರೆಲ್ಲ ಮಾಡಿದ್ದೇನಪ್ಪ? ಚರ್ಮ, ಮಾಂಸ, ಮೂಳೆ, ಹಲ್ಲು, ಬಣ್ಣ ಎಲ್ಲ ಇಷ್ಟಿಷ್ಟು ಹಿಂಗ ಹಿಂಗೇ ಇರ್ಬೇಕು ಅಂತ ಅವಳು ಹುಟ್ಟೋದಕ್ಕೆ ಮೊದಲೇ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಏ, ನಾನು ಇನ್ನೂ ಒಂದ್ ಪ್ರಶ್ನೆ ಕೇಳ್ತೀನಿ ಹೇಳು. ಅಯ್ಯೋ, ಕ್ಯಾಸೆಟ್ ಮುಗಿಯೋ ಟೈಮ್ ಆಯ್ತು, ಅದೇನ್ ಕೇಳ್ತಿರೋ ಬೇಗ ಕೇಳ್ರಪ್ಪ. ನೀನು ನಿನ್ನ ಮಗನ ಪ್ರೀತಿಸ್ತೀಯಲ್ಲಪ್ಪ. ಹೌದು. ಮುದ್ದಿಸ್ತೀಯಲ್ಲಪ್ಪ. ಹೌದು. ಯಾಕೆ? ಅವನು ಸುಂದರವಾಗಿದ್ದಾನೆ ಅಂತ್ಲ. ನಿನ್ನ ಮಗನ ಮುಂದೆ ಇನ್ನೊಂದು ಮಗು ಚೆಂದಾಗಿದೆ ಅಂದ್ರೆ ನಿನಗೇನಾಗುತ್ತೆ? ಸ್ವಲ್ಪ ಮನಸ್ಸಿಗೆ ಅಳಕಾಗುತ್ತೆ. ಸುಂದರತೆ ಅನ್ನೋದು ನೋಡುವ ನೋಡ್ತಲ್ಲ ಅಷ್ಟೇ ಕಣಲೇ, ಅದು ಹೊರೆಗಚ್ಚೋ ವಿಷಯ ಅಲ್ಲ. ಇದೆ ಅಮಿತಾಬ್ ಸುಂದರನಾ? ಇಲ್ಲ. ನಾನಾ ಪಾಟೇಕರ್ ಸುಂದರನಾ? ಅಲ್ಲ. ಬ್ರೂಸ್ ಲೀ ಸುಂದರನಾ? ಮೊಹಮ್ಮದ್ ಅಲಿ ಸುಂದರನಾ? ಮೈಕೆಲ್ ಜಾಕ್ಸನ್ ಸುಂದರನಾ? ಮೈಕ್ ಟೆನ್ಸನ್ ಸುಂದರನಾ? ಯಾರು ಅಲ್ಲ. ಅವರು ಮಾಡುವ ಕರ್ತವ್ಯ, ಅವರು ಮಾಡಿದ ಕೆಲಸ, ಅವರು ತೋರಿಸಿದ ಕಲೆ ಸೌಂದರ್ಯ ಕಣಲೆ. ನಿನ್ನಕ್ಕನ ದೇಹದ ಸೌಂದರ್ಯ ಅಲ್ಲ ಅದು. ನಮ್ಮ ಮಹಾತ್ಮ ಗಾಂಧಿ ತಾತ ಅವ್ರು ಏನ್ ಹೇಳಿದ್ರು? ಅವ್ರನ್ನ ಸುಂದರ ಅಂತ ಯಾರು ಹೇಳಿದ್ರೆ ಅವ್ರು ಒಪ್ಕೊತಾನೆ ಇರಲಿಲ್ಲ. ಇದಕ್ಕೆಲ್ಲ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ರು. ನಾನ್ ಯಾಕೆ ಇಷ್ಟೊಂದು ಬಮ್ಡ ಬಡ್ಕತಾ ಇದ್ದೀನಿ ಅಂದ್ರೆ, ಯಾರು ಏನಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ಲಿ ಅವನ ಅಕ್ಕನ್, ಅದರಿಂದ ನಮ್ಗೇನು ಆಗ್ಬೇಕಾದಿಲ್ಲ, ಒಪ್ಕೊಳ್ಳೋಣ. ಏ, ಯಾರು ಏನಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ಲಿ, ನನಗೆ ಅದರಿಂದ ಏನಾಗ್ಬೇಕಾಗಿಲ್ಲ. ಆದ್ರೆ ನಾವು ಮಾಡೋ ಕಾರ್ಯದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರದು ಅಂತ. ಅದ ಹೆಂಗ್ರಿ ನೋವಾಗುತ್ತೆ? ಯಾವಳ ಬರ್ತಾಳೆ, ಅಳತೆ ಮಾಡಿಸ್ಕೊಂಡು ಅದೃಷ್ಟ ಇದ್ರೆ ಕಿರೀಟ ಹಿಡಿಸ್ಕೊಂಡು ಹೋಗ್ತಾಳೆ. ಲೇ, ಮದುವೆಗೆ ಬಂದ ಒಂದು ಹುಡುಗಿ ಮುಂದೆ ಅವಳ ತಂಗಿ ರೂಪನ ಅಪಾರವಾಗಿ ಹೊಗಳಿ ನೋಡು. ಆ ಮದುವೆಗೆ ಬಂದ ಹುಡುಗಿ ಮಖ ಹೇಗೆ ಪೆಚ್ಚಾಗುತ್ತೆ, ಅದೆಷ್ಟ ಆ ಹುಡುಗಿ ನೋವು ಪಡ್ತಾಳೆ ಗೊತ್ತೇನಲೇ. ಅವಳು ಬೋರ್ಲು ಮಲಿಕೊಂಡು ಎದ್ದು ಆಚೆಗೆ ಬಂದಾಗ ಆ ದಿಂಬಿನ ಮೇಲೆ ಕೈ ಇಟ್ಟ ಒದ್ದೆ ಆದ ದಿಂಬು ಅವಳ ಪಟ್ಟ ಯಾತನೇನ ಅರಿವು ಮೂಡಿಸುತ್ತೆ. ದೇವ್ರು ಕೊಟ್ಟ ರೂಪ, ಅದಕ್ಕೆ ಯಾರೇನು ಮಾಡಕ್ಕಾಗತ್ತೆ ಹೇಳಿ? ಅದನ್ನೇ ನಾನು ಹೇಳ್ತಾ ಇರೋದು. ಸುಂದರತೆ, ಕುರೂಪ ಎಲ್ಡು ನಾವು ಬಯಸದೆ, ನಮಗೆ ತಿಳಿಯದೆ, ನಮಗೆ ಬಳುವಳಿಯಾಗಿ ಭಗವಂತ ಕೊಟ್ಟ ಕಾಣಿಕೆ ಕಣಲೆ ಅದು. ಅದಕ್ಕೆ ಸ್ಪರ್ಧೆ ಅನ್ನೋದು ರೂಪನ ಹತ್ತಿ ಪ್ರತಿ ವರ್ಷ ಮಾಮೂಲು ಸಾಧಾರಣ ರೂಪಿನ ಲಕ್ಷಾಂತರ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಅವರ ಬಗ್ಗೆ ಅವ್ರಿಗೆ ಕೀಳರಿಮೆ ಉಂಟಾಗುವ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೇದು ನೀನೇ ಹೇಳ ನನ್ನ ಮಗನೇ. ಸ್ಪರ್ಧೆಯಲ್ಲಿ ಗೆದ್ದಳು ಕಿರೀಟ ಇಟ್ಕೊಂಡು ಮೆರೆಯುವಾಗ ಅವಳಿಗೆ ದೇಶ ವಿದೇಶಗಳಿಂದ ಕನಕಾಭಿಷೇಕವಾಗುತ್ತೆ. ಇದನ್ನೆಲ್ಲ ನೋಡಿ ಮಾಮೂಲಿ ರೂಪಿನ ಹೆಣ್ಣು ಮಕ್ಕಳು ಛೇ ಆಕೆ ಎಂಥ ಅದೃಷ್ಟವಂತೆ ಅಂತ ಪಕ್ಕಕ್ಕೆ ತಿರುಗಿದಾಗ ಅವಳು ಸೌಂದರ್ಯನ ಗಂಡ ಅನ್ನಿಸ್ಕೊಂಡನು ಟಿವಿನಲ್ಲಿ ನೋಡು ಮೈ ಮರಿತಿದ್ರೆ ಹೆಂಡತಿ ಅನ್ನಿಸ್ಕೊಂಡವಳಿಗೆ ಹೇಗಾಗಬೇಡ. ಇದು ಸೌಂದರ್ಯ ಸ್ಪರ್ಧೆ ಹೆಸರಲ್ಲಿ ಆಗ್ಬೇಕಾ? ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಾಳಾಗ್ಬೇಕಾ? ವಿದ್ಯುತ್ ಪೋಲಾಗ್ಬೇಕಾ? ಸಮಯ ವ್ಯರ್ಥವಾಗಬೇಕಾ? ನೀವು ಸೌಂದರ್ಯ ಸ್ಪರ್ಧೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಏ, ಮಾಜಿ ನ್ಯಾಯಾಧೀಶರಾದ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರು ನಮ್ಮ ದೇಶಕ್ಕೆ ಸೌಂದರ್ಯ ಸ್ಪರ್ಧೆ ಅಗತ್ಯ ಇಲ್ಲ, ನಮ್ಮ ಧರ್ಮಕ್ಕೆ ಅದು ಬಗ್ಗುಲ್ಲ ಅಂದಾಗ ಪಟೇಲ್ರು ಏನಂದ್ರು?
ಮುದುಕರಿಗೆಲ್ಲ ಏನ್ ಗೊತ್ತು ಸೌಂದರ್ಯ ಸ್ಪರ್ಧೆಯ ಸವಿ ಅಂತಂದ್ರು. ಅಂದ್ರೆ ಈಗ ಪಟೇಲ್ರು 18-20 ವರ್ಷ ಹುಡುಗ ಇರಬೇಕು. ಹಂಗೆ ತಿಳ್ಕೊಂಡಿರ್ಬೇಕು ಬಿಡು. ಈ ದರಿದ್ರ ಸೌಂದರ್ಯ ಅನ್ನೋದು ಇಲ್ಲದೆ ಇದ್ದ ಒಂದೇ ಒಂದು ಕಾರಣಕ್ಕೆ ನನ್ನ ತಂಗಿ ಕೇಳಲೇ, ನನ್ನ ಒಳ ಹುಟ್ಟಿದ ತಂಗಿ ವಯಸ್ಸಿಗೆ ಬಂದವಳು, ಬಂದ ಗಂಡುಗಳೆಲ್ಲ ನನ್ನ ತಂಗಿ ಕಪ್ಪಾಗಿದ್ದಾಳೆ ಕಪ್ಪಾಗಿದ್ದಾಳೆ ಅಂದವಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವಳ ಬಾಯಿ ಹಾರ್ಕೊಂಡು ತನ್ನ ಪ್ರಾಣ ಕಳ್ಕೊಂಡು ಕಣಲೇ. ಆ ವಿಷಯ ಈಗ ನೆನಪಿಗೆ ಬಂತು ಕಣಲೇ, ನೆನಪಿಗೆ ಬಂತು. ಸಾಧನೆಗಳಿಗೆ ಮಾತ್ರ ಪುರಸ್ಕಾರ ಇರಬೇಕಲ್ಲೇ, ರೂಪ ಸೌಂದರ್ಯಕ್ಕಲ್ಲ. ಆದ್ರೆ ದೈವದತ್ತವಾಗಿ ಬಂದದಕ್ಕೆ ಇದು ಹೆಚ್ಚು ಇದು ಕಡಿಮೆ ಅನ್ನೋ ತಾರತಮ್ಯ ಮಾತ್ರ ಯಾರು ಅಂಟಿಸಬಾರದು. ಯಾರದೋ ಕೇವಲ ತೀರಿಸೋದಕ್ಕೆ, ಯಾರಿಗೋ ಹೆಸರು ಮಾಡೋದಕ್ಕೆ, ಯಾರೋ ಹಣ ಮಾಡೋದಕ್ಕೆ ಇಂತಹ ಸ್ಪರ್ಧೆಗಳನ್ನ ನಡೆಸಿ ಇನ್ನೊಬ್ಬರ ಹೃದಯಕ್ಕೆ ಮುಳ್ಳು ಚುಚ್ಚುವುದು ಬೇಡ ಅಂತ ತಾನೇ ನಾನು ನನ್ನಂತವ್ರು ಹೇಳ್ತಾ ಇರೋದು. ಸಾಧಾರಣ ರೂಪವನ್ನು ಆರಾಧಿಸೋದನ್ನ ನಾವು ಕಲಿಬೇಕಲ್ಲೇ. ನಮ್ಮ ಹೆಂಡತಿರು ನಮ್ಮ ಅಕ್ಕಂಗಿರು ಏನು ಬಹಳ ಸೌಂದರ್ಯವಂತರ. ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಬೇಡ ಕಣಲೇ, ಅಂತರಂಗದ ಸೌಂದರ್ಯವನ್ನು ನಾವು ಆರಾಧಿಸಬೇಕು. ಪ್ಲೀಸ್ ಮಹಾಜನಗಳೇ, ನಿಮ್ಮ ಹೃದಯಕ್ಕೆ ನೀವೇ ಪ್ರಶ್ನೆ ಹಾಕಳಿ. ನಿಮ್ಮ ಹೆಂಡತಿ, ನಿಮ್ಮ ತಂಗಿ, ನಿಮ್ಮ ಮಗಳು ಇವರಿಗಿಂತಲೂ ಇನ್ನೊಬ್ರು ಸೌಂದರ್ಯವತಿ ಅಂತ ನಿಮ್ಮ ಮುಂದೆ ಹೇಳಿದಾಗ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟೇ ಇಷ್ಟು ಮಂಕತನ ನಿಮ್ಮನ್ನ ಕವಿಯೋದಿಲ್ವಾ? ಇದೆಲ್ಲ ಬೇಕಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯದ? ಇದು ಒಳ್ಳೇದಾ? ಇದ್ರ ಅಗತ್ಯ ಇದೆಯಾ? ಹೋಗ್ಲಿ, ಇದಕ್ಕೆಲ್ಲ ಹಣ ಸುರಿಯುವಷ್ಟು ಶ್ರೀಮಂತ ರಾಷ್ಟ್ರನ ನಮ್ದು. ಉಡೋದಕ್ಕೆ ಬಟ್ಟೆ ಇಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, 100ರಲ್ಲಿ 10 ಜನ ಊಟ ಮಾಡಿದ್ರೆ 90 ಜನಕ್ಕೆ ಕೂಳೇ ಇಲ್ಲ, ಸುಂದರವಾದ ರಸ್ತೆ ಇಲ್ಲ, ರಸ್ತೆ ಕಂಬಕ್ಕೆ ದೀಪ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಾ? ಬೇಕಾ? ಇದು ಬೇಕಾ? ಇನ್ನೊಂದ್ಸಾರಿ ವಿಚಾರ ಮಾಡಿ.